ಮನೋಮಯ ಸೃಷ್ಟಿ ಇಲ್ಲದವ ಅಂದ್ರು ಒಂದೇ, ಮನೋರ್ಲಯಿ ಅಂದ್ರು ಒಂದೇ, ಮನೋನಾಶಿ ಅಂದ್ರು ಒಂದೇ, ಮನೋತ್ಯಾಗಿ ಅಂದ್ರು ಒಂದೇ, ಮನೋನಿಗ್ರಹಿ ಅಂದ್ರು ಒಂದೇ, ಮನೋವಿಜಯಿ ಅಂದ್ರು ಒಂದೇ. ನಿಮ್ಮ ಪಾದಕ್ಕೆ ನಮೋ ನಮಃ. ಇವನೇ ಮಹಾದೇವ್, ಇವನೇ ಮಹಾಜ್ಞಾನಿ, ಇವನೇ ಶಾಂತ ಸಾಗರ, ದಯಾಸಾಗರ, ಈಶನಿಗೆ ಅಭಿನ್ನ ಹೇಳ್ತಿರಪ್ಪ. ಎಲ್ಲ ಒಂದೇ ಮನೋರ್ ಲೈ, ಯಾವಾಗಲೂ ಮನವನ್ನ ಲಯಿಸಿ ಇರುವಂತವು, ಮನೋನಿಗ್ರಹಿ ಅದನ್ನ ಚಲಿಸದಂತವು, ಮನೋತ್ಯಾಗಿ ಒಂದು ತ್ಯಾಗ ಮಾಡಿದನಲ್ಲ ಅದು ಮತ್ತೆ ಆವರಿಸದಂತೆ ಇರುವ, ಇದು ತ್ಯಾಗ. ಏನು ಮನೋನಿಗ್ರಹಿ, ಮನೋವಿಜಯಿ, ಅಂದ್ರೆ ಮನೋವಿಜಯ ದೇಹ ಭಾವನೆ ಇಲ್ಲ ಮತ್ತು ನಾಮರೂಪ ಚಲನೆ ಇಲ್ಲ, ಇವನು ಮನೋವಿಜಯಿ. ಇದು ಒಂದು ಉತ್ತಮವಾದ ಅವಕಾಶ ಇದೆ. ಈಗ ನಾನು ಮನೋವಿಜಯಿಯಾಗಿ ಇರುವುದೇ ಕ್ಷೇಮ ಅಂತ ಏನಪ್ಪ, ತನ್ನ ಮೂಲದಲ್ಲಿ ನೆಲೆಲಿಂದವನೇ ಜೀವನ್ಮುಕ್ತರು. ಮನಸ್ಸು ಇದ್ರೆ ಮಾನವ, ಮನಸ್ಸು ಇದ್ದರೆ ಮರಳಿ ಒಳಗಾದ, ಮನಸ್ಸು ಇದ್ದರೆ ಬಂಧನಕ್ಕೆ ಒಳಗಾದ, ಮನಸ್ಸು ಇದ್ರೆ ಕಲ್ಪನೆಗೆ ಒಳಗಾದ, ಮನಸ್ಸು ಇದ್ರೆ ಭ್ರಮೆಗೆ ಒಳಗಾದ, ಮನಸ್ಸು ಇದ್ರೆ ದುಃಖಕ್ಕೆ ಒಳಗಾದ, ಮನಸ್ಸು ಇದ್ರೆ ಕಾಮ ಕ್ರೋಧಾದಿಗಳ ಲಂಪಟಕ್ಕೆ ಬಲಿಯಾದ, ಮನಸ್ಸು ಇಲ್ಲದವ ಅಂದ್ರು ಒಂದೇ, ಮರವು ಇಲ್ಲದವ ಅಂದ್ರು ಒಂದೇ, ಬಂಧನ ಇಲ್ಲದವ ಅಂದ್ರು ಒಂದೇ, ದುಃಖ ಇಲ್ಲದವ ಅಂದ್ರು ಒಂದೇ, ಏನಪ್ಪ ಅಜ್ಞಾನ ಇಲ್ಲದವ ಅಂದ್ರು ಒಂದೇ ಗಪ್ಪ. ಎಲ್ಲ ಇದೆ, ದೇಹ ಇದೆ, ಇಂದ್ರಿಯಗಳದಾವೆ, ಮಡದಿ, ಮಕ್ಕಳು, ಮಠ, ಮನಿ, ವ್ಯವಹಾರ ಎಲ್ಲ ಇದೆ. ಆದರೆ ಈ ಕಾಲ್ಪನಿಕ ಮನಸ್ಸು ಇಲ್ಲ ಅವನೊಳಗೆ. ಮನಸ್ಸು ಅಂದರೆ ಕಲ್ಪನೆ, ಮನಸ್ಸು ಅಂದರೆ ಭ್ರಮೆ, ಮನಸ್ಸು ಅಂದರೆ ಆಲೋಚನಾ ಸೃಷ್ಟಿ, ಮನಸ್ಸು ಅಂದರೆ ಪರಮಾತ್ಮಕ ಸೃಷ್ಟಿ, ಮನಸ್ಸು ಅಂದರೆ ಅಶಾಂತಿಯ ಸೃಷ್ಟಿ, ಮನಸ್ಸು ಅಂದರೆ ಬಂಧನದ ಸೃಷ್ಟಿ, ಮನಸ್ಸು ಅಂದರೆ ಧಾರ ಸೃಷ್ಟಿ, ಮನಸ್ಸು ಅಂದರೆ ಕೋಶಗಳಿಗೆ ಒಳಗಾದವ, ಮನಸ್ಸು ಅಂದರೆ ಗುಣತ್ರಯಗಳಿಗೆ ಒಳಗಾದವ, ಮನಸ್ಸು ಅಂದರೆ ಕಾಮ ಕ್ರೋಧಾದಿಗಳಿಗೆ ಬಲಿಯಾದವ, ಮನಸ್ಸು ಅಂದರೆ ಅಶಾಂತಿಗೆ ಒಳಗಾದವ, ಮನಸ್ಸು ಅಂದರೆ ಬಂಧನಕ್ಕೆ ಒಳಗಾದವ, ಮನಸ್ಸೇ ಇಲ್ಲದ ರಾಜಾದಿ ರಾಜ, ಮನಸ್ಸೇ ಇಲ್ಲದ ರಾಜಾದಿ ರಾಜ ಅಂದ್ರೆ ಒಂದೇ, ಕಲ್ಪನಾ ಸೃಷ್ಟಿ ಇಲ್ಲದ ರಾಜಾದಿ ರಾಜ ಅಂದ್ರೆ ಒಂದೇ, ಪರಮಾತ್ಮಕ ಸೃಷ್ಟಿಯನ್ನು ಕಳೆದುಕೊಂಡ ರಾಜಾದಿ ರಾಜ ಅಂದ್ರೆ ಒಂದೇ, ಒಳಹೊರ ಒಂದಾಗಿರುವ ಪರಮಾತ್ಮ ಅಂದ್ರೂ ಒಂದೇ. ಈ ಮನೋಮಯ ಸೃಷ್ಟಿಯೇ ನಮ್ಮನ್ನ ಸೀಮಿತಗೊಳಿಸಿಬಿಡ್ತದ, ಅದನ್ನು ಕಳ್ಕೊಂಡ್ರೆ ಅಂದ್ರೆ ನಿಶ್ಚೀಮವಾಗಿರ್ತದೆ. ಎಂತಪ್ಪ ಎಂತ
ಮನೋಮಯ ಸೃಷ್ಟಿ ಒಂದೇ ರೀತಿ ಇರುವುದಿಲ್ಲ. ಹೊರ ಸೃಷ್ಟಿನೂ ಒಂದೇ ರೀತಿ ಇಲ್ಲ, ಈ ಒಳ ಸೃಷ್ಟಿನೂ ಒಂದೇ ರೀತಿ ಇರುವುದಿಲ್ಲ. ಅದಕ್ಕೆ ತತ್ಪದದಲ್ಲಿ ಮಹಾಬಯಲಿನಲ್ಲಿ ಹೊರ ಜಗತ್ತನ್ನ ಕಳೆದ್ರು, ಒಳಬಯಲಿನಲ್ಲಿ ಮನೋಮಯ ಜಗತ್ತನ್ನು ಕಳೆದ್ರು. ಆ ಒಳಗೂ ಬಯಲು ಹೊರಗೂ ಬಯಲು, ಒಳಬಯಲು ಹೊರಬಯಲಿನಲ್ಲಿ ಒಂದ ಬಯಲಾಗಿ ಉಳಿದ. ತತ್ಪದದ ಸೃಷ್ಟಿನೂ ಇಲ್ಲ, ತಂಪದ ಸೃಷ್ಟಿನೂ ಇಲ್ಲ. ಕಾರು ಇದೆ, ಅದು ಊರ್ತಾ ಇರೋದ್ರಿಂದ ಅದ್ರ ನೆರಳು ಊರ್ತಾ ಇರ್ತದೆ. ಕಾರು ನಿತ್ತಂದ್ರೆ ಅದ್ರ ನೆರಳು ನಿಂತಿರ್ತದೆ, ಕಾರೇ ಇಲ್ಲ. ಹಾಗೆ ಈ ಮನೋಮಯ ಸೃಷ್ಟಿ ಲಯವಾಯಿತು ಅಂತಂದ್ರೆ ಜಗತ್ತು ಬೇರೆ ಮತ್ತು ಬ್ರಹ್ಮ ಬೇರೆ ಅಂತ ವಿಚಾರ ಮಾಡುವ ಉಪಕರಣ ಎಲ್ಲಿ ಹೇಳ್ರಪ್ಪ ನೋಡುನು, ಇದನ್ ಪಕ್ಕ ಲಕ್ಷವಾಗಿಡ್ಬೇಕು. ಬಯಲು ಬಯಲೊಳಗೆ ಈ ಶುದ್ಧ ಮಾಯ ಜಗತ್ತು, ಒಳಬಯಲು ಒಳಬಯಲಿನೊಳಗೆ ಮನೋಮಯ ಜಗತ್ತು, ಈ ಆಲೋಚನೆಗಳು ಎಲ್ಲದಾವ ಹೇಳ್ರಿ ನೋಡುನು. ಸುಮ್ಮ ತಿಳಿಲಿಕ್ಕೆ ರೀ, ಸತ್ಯವನ್ನ ತಿಳಿಲಿಕ್ಕೆ ಸೋಪಾನ ರೀ. ತತ್ಪದದ ಲಕ್ಷಾರ್ಥ ಹೊರಬಯಲು, ತಂಪದದ ಲಕ್ಷಾರ್ಥ ಒಳಬಯಲು, ಕಸಿಪದದ ಲಕ್ಷಾರ್ಥ ಒಳಹೊರ ಒಂದಾದ ಬಯಲು, ಒಳಹೊರ ಒಂದಾದ ಬೊಮ್ಮ. ಉಳಿದ ಮೇಲೆ ಈ ವಿಚಾರಗಳು ಎಲ್ಲದಾವ. ಹೊರ ಸೃಷ್ಟಿ ಇನ್ನೂ ಇಲ್ಲ, ಒಳ ಸೃಷ್ಟಿನೂ ಇಲ್ಲ. ಇವನೊಬ್ಬ ಮಹಾದೇವ, ಇವನೊಬ್ಬ ಮಹಾಮಹಿಮ, ಇವನೊಬ್ಬ ಮಹಾಜ್ಞಾನಿ, ಇವನೊಬ್ಬ ಮಹಂತ, ಇವನೊಬ್ಬ ಅನಂತ. ಹೇಳ್ತಾರಪ್ಪ, ಆಸೆಗಳು ಇಲ್ಲದವ, ಸಂಶಯಗಳು ಇಲ್ಲದವ, ಕಾಮಕುರದಾದಿಗಳು ಇಲ್ಲದವ, ಭಯ ಸಂಶಯಗಳು ಇಲ್ಲದವ. ಏನಪ್ಪ, ಆಮೇಲೆ ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣತ್ರಯಗಳು ಇಲ್ಲ. ಮನವೇ ಸತ್ವಗುಣಿ ಆಗ್ತದ್ರೆ ಮನವೇ ರಜೋಗುಣಿ ಆಗ್ತದ, ಮನವೇ ತಮೋಗುಣಿ ಆಗ್ತದೆ. ಆ ಉಪಕರಣವೇ ಇಲ್ಲ, ನನಗೆ ಉಳ್ಳು ಬಂದೇ ಮನ. ಆ ಮನ ನಿಮ್ಮಲ್ಲಿ ಸಿಡುಕಿದ ಬಳಿಕ ನನಗೆ ಭವಂತಿ ಚೆನ್ನಮಲ್ಲಿ ಪಾರ್ಚನ. ಆ ಮನವೇ ಏನಾಯ್ತು ಅಂದ್ರೆ ದೇಹ ಭಾವನೆಯನ್ನ ಪಡ್ಕೊಂಡು, ಕಲ್ಪನಾ ಸೃಷ್ಟಿಯ ಭಾರವನ್ನ ಪಡ್ಕೊಂಡು ಮಹಾಬಯಲಿನೊಳಗೆ ಒಂದಾಯಿತು. ನದಿ ಸಾಗರವನ್ನ ಬೆರೆತು ಸಾಗರವಾದಂತೆ ಜ್ಞಾನಿಯ ಮನ ಏನಪ್ಪ ದೇಹ ನಾನೆಂಬ ಭಾರವನ್ನ, ಈ ತೋರಿಕೆಯ ಭ್ರಾಂತಿಯನ್ನ, ಈ ಭಾರವನ್ನ ಕಳೆದುಕೊಂಡು ನಿರಾಭಾರವಾಯಿತು. ನೋಡ್ರಿ ಕಾಣಿಸ್ತದಲ್ಲ, ಕಾಣುತ್ತಿರುವುದು ಒಳಹೊರಗೊಂದಾದ ಪರಬ್ರಹ್ಮನಾದ ಸುಸ್ಥಿತಿಯ ಕಾಣುತ್ತಿರುವುದು ಗುರುವೇ ಅಂದ ಸಶಿಷ್ಯ. ನೋಡಿ ಆಗಿದೆ, ತಿಳಿಸಬಾರದನ್ನ ತಿಳಿಸಿದ, ಕಾಣಬಾರದನ್ನ ಕಾಣಿಸಿ ಪಟ್ಟ ಶ್ರೀಗುರು. ಶ್ರೀಗುರು ತನ್ನ ನಂಬಿಕ ಶಿಷ್ಯನನ್ನ ತನ್ನಂತೆ ಮಾಡಿಕೊಂಡ. ಶ್ರೀಗುರು ತನ್ನಂತೆ ಮಾಡಿಕೊಂಡನು, ನನ್ನ ನಂತನಾಗಿ ಉಳುಗಿಕೊಂಡನು. ಎನ್ನ ಮುಕ್ತನಾಗಿ ಮೆರೆಸಿದನು. ಗುರುದೇವ ತನ್ನಂತೆ ಮಾಡಿಕೊಂಡ ರೀತಿ ರೇಪ. ದೇಹ ಬೇರೆ ಬೇರೆ, ನಾಮರೂಪಗಳು ಬೇರೆ ಬೇರೆ,
ಬಹಿರಂಗದಲ್ಲಿ, ಆದರೆ ಅಂತರಂಗದಲ್ಲಿ ಸದ್ಗುರುವು ಹೇಗೆ ಇದ್ದನೋ ವಿಶ್ವಾತ್ಮನಾಗಿ, ಹಾಗೆ ನಂಬಿದ ಸಚ್ಚಿಷ್ಯನನ್ನು ವಿಶ್ವಾತ್ಮನನ್ನಾಗಿ ಇರಿಸಿದ, ತನ್ನಂತೆ ಮಾಡಿ ತಂದ, ಭ್ರಾಂತಿಯನ್ನು ಕಳೆದ, ಭವರೋಗವನ್ನು ಕಳೆದ, ಕಲ್ಪನಾ ಸೃಷ್ಟಿಯನ್ನ ಕಳೆದ, ಮನೋಮಯ ಸೃಷ್ಟಿಯನ್ನ ಹರಿದು ಹಾಕಿದ, ಹರನಾಗಿ ಉಳಿಸಿದ. ಏನಪ್ಪ ಅನಂತ ಜನ್ಮದ ಪೂರ್ಣ ಪುಣ್ಯವು ಸದ್ಗುರುವಿನ ಬಳಿ ಎಳೆದು ತಂದಿತು, ಒಳಗನ್ನು ತೆರೆಯಿತು, ಒಳಬತ್ತ ಬಯಲು ನಾನಾದ ಸುಸ್ಥಿತಿಯ ಕಾಣಿಸಿತು. ಕಂಡುದನು ಕೇಳಿದರೆ ಕೇಳಲಿಕ್ಕೆ ಬಾರದಂತಾಯಿತು, ಕೇಳಲಿಕ್ಕೆ ಬಾರದಂತಾಯಿತು. ಶ್ರೀ ಗುರು ಎನ್ನನು ತನ್ನಂತೆ ಮಾಡಿಕೊಂಡನು, ತನುಭಾವವಿಲ್ಲ ಮನಚಲನೆಯಿಲ್ಲ, ಒಳಬರಗೊಂದಾಗಿ ಉಳಿದುಕೊಂಡೆನು. ಇನ್ನ ಇರ್ಲಿಕ್ಕೆ ಪ್ರಾಧಾನ್ಯತೆ ಕೊಡಬೇಕಪ್ಪ ನಾವು. ದೇಹ ಮುಂದೆ ಯಾವ ಏನಪ್ಪ ರೂಪವನ್ನ ತಾಳುತ್ತೆ ಹೇಳಿಕ್ ಬರುವಾಗಿಲ್ಲ, ಯಾವ ಕಾಯಿಲೆ ಆವರಿಸ್ತದೋ, ನಲ್ದಾಡ್ಲಿಕ್ಕೆ ಬಾರದಂಗ ಆಗ್ತದೋ, ಇರ್ಲಿಕ್ಕೆ ಬಾರದಂಗ ಆಗ್ತದೋ, ಯಾವಾಗ ಅದು ಕೈ ಕೊಟ್ಟು ಹೋಗುತ್ತೇನೋ ಹೇಳಕ್ ಬರುವಂಗಿಲ್ಲ ರೀ ಏನಪ್ಪ. ಹೀಗೆ ದೇಹ ಚೆನ್ನಾಗಿದೆ, ನಡೆದಾಡ್ಲಿಕ್ಕೆ ಬರ್ತದ, ಏನಪ್ಪ ಚೆನ್ನಾಗಿ ಕೇಳಲಿಕ್ಕೆ ಬರ್ತದ, ಏನಪ್ಪ ಹೀಗೆ ಉಸಿರಾಟ ಚೆನ್ನಾಗಿದೆ, ಶಾರೀರಿಕ ಕಾಯಿಲೆಗಳು ಇಲ್ಲ, ಏನಪ್ಪ ದಿನಗಳರಂತೆ ಏನಪ್ಪ ಇದು ದೇಹ ಕ್ಷೀಣ ಆಗ್ತಾ ಬರ್ತದ, ಇದು ಕ್ಷೀಣವಾಗಿ ಕ್ಷಯಿಸಿ ಹೋಗುವುದರೊಳಗಾಗಿ ಏನಪ್ಪ ಈ ಮನೋಮಯ ಸೃಷ್ಟಿ ಲಯಿಸಿ ಹೋಗ್ಬೇಕಪ್ಪ, ಮಹಾದೇವರಾಗಿ ನಿಸ್ಸಂಶಯವಾಗಿ ಉಳಿಬೇಕರಪ್ಪ, ಇದು ನಮ್ಮ ಎದುರಿಗೇನೆ ಇದೆಯಪ್ಪ. ಮನಸ್ಸು ದೇಹ ನಾನು ಅನ್ನುವ ಭಾವನೆಯನ್ನು ತಗೊಂಡು, ಇಂದ್ರಿಯಗಳಿಗೆ ಸಂಬಂಧಪಟ್ಟ ನಾಮರೂಪ ವಿಷಯಗಳನ್ನು ತಗೊಂಡು ಬುರುಡೆಯೊಳಗೆ ಓಡ್ತಾ ಇದೆಯೋ, ಅಥವಾ ಅದು ದೇಹ ಭಾವನೆಯನ್ನ ಬಹಿರಂಗ ಜಗತ್ತಿನ ಭ್ರಾಂತಿಯನ್ನ ಕಳ್ಕೊಂಡು ಒಳಗೂ ಹೊರಗೂ ಅನಂತತೆಯಲ್ಲಿ ಬೆರೆತು ಮುಕ್ತವಾಗಿದೆಯೋ ಕಾಣಿಸ್ತದಲ್ಲ ನಮಗೆ. ಈ ಹೊರಗಣ್ಣಿನ ಸಹಾಯದಿಂದ ಹೊರಗೆ ಪರದೆ ಮೇಲೆ ಸಿನಿಮಾ ದೃಶ್ಯಗಳನ್ನು ತಗೊಂಡು ಓಡೋದು ಕಾಣಿಸ್ತದ, ಸಿನಿಮಾ ಬಂದಾಗಿ ಪರದೆ ಒಂದೇ ಇರುವುದು ಕಾಣಿಸ್ತದ. ಅದರಂತೆ ಒಳಗನ್ನಿಗೆ ಮನಸ್ಸು ನಾಮರೂಪವನ್ನು ತಗೊಂಡು ಓಡೋದು ಕಾಣಿಸ್ತದ, ಆ ಓಟವನ್ನು ಕಳ್ಕೊಂಡು ಪರಬ್ರಹ್ಮವಾಗಿರುವುದು ಕಾಣಿಸ್ತದ, ಕಾಣಿಸ್ತದಲ್ಲ ಕಾಣುತ್ತಿರುವುದು ಗುರುವೇ, ನನಗೆ ಕಾಣುತ್ತಿರುವುದು ಅಪ್ಪ, ನಾನು ಒಳ ಹೊರಗೊಂದಾಗಿ ಪರಬ್ರಹ್ಮನಾಗಿ ಇರುವುದು ಕಾಣಿಸ್ತಾ ಇದೆ ಗುರುವೇ. ಈ ಕಂದ ಈ ಸುಸ್ಥಿತಿಯಲ್ಲಿ ಅಲ್ಲೇ ನಿಲ್ಲೋ ಕಂದ ಅಂದ ಸದ್ಗುರುದೇವ.
ಅಲ್ಲಿ ನಿಲ್ಲು ಕಂದ ತಾನೆ ತನ್ನ ಮೂಲವ ಕಂದು ಸುಖಿಯಾದ ಬಳಿಕ ಅಲ್ಲಿ ನಿಂತ ಬಳಿಕ ಇನ್ನೆಲ್ಲಿಯ ಭವಬಂಧನ. ಭವಬಂಧನ ಅಂದ್ರೇನು? ಮೂಳೆ ಮಾಂಸದ ದೇಹ ನಾನೆಂಬ ಭಾವನೆ. ಆಮೇಲೆ ಹೊರಜಗತ್ತಿನ ನಾಮರೂಪ ಕಲ್ಪನೆಯೊಳಗೆ ಮುಚ್ಚಿಕೊಂಡರು. ಇದು ಭವಬಂಧನ. ಇದು ಅಜ್ಞಾನ, ಇದು ಮರವು, ಇದು ಭಾರ ಜೀವನ, ಭಯಾನಕ ಜೀವನ. ರುದ್ರಪ್ಪ ಸಾಕು ಗುರುವೆ, ಹರನಾಗಿ ಇರುವುದನ್ನು ಕಲಿಸಿದೆ, ನರನಾಗಿ ಇರುವ ನರಳಾಟವನ್ನ ಕಳೆದೆ, ಹರನಾಗಿ ಇರುವ ಪರಮ ಸುಖದ ಇರುವಿಕೆಯನ್ನ ಎನ್ನೊಳಗೆ ಇರಿಸಿ ಅರುಹಿದೆ ಗುರುವೆ. ಈ ಉಳ್ಕೊಂಡವನಿಗೆ ಅಷ್ಟ ಗೊತ್ತಾಕತ್ತಿರಪ್ಪ ಸದ್ಗುರುವಿನ ಉಪಕಾರ, ಸದ್ಗುರುವಿನ ಹಿತವಾದ ಬೋಧೆ, ಸದ್ಗುರುವಿನ ನಿಜವಾದ ಕರುಣೆ, ಸದ್ಗುರುವಿನ ನಿಜವಾದ ಏನಪ್ಪ ದಿವ್ಯತೆ ಏನಪ್ಪ. ಸದ್ಗುರುವು ನಿಶ್ಚೀಮ, ಸತ್ಶಿಷ್ಯನು ನಿಶ್ಚೀಮ. ಸದ್ಗುರುವು ಮನಸ್ಸು ಇಲ್ಲದವ, ಸತ್ಶಿಷ್ಯನು ಮನಸ್ಸು ಇಲ್ಲದವ. ಅಂದರೆ ಸದ್ಗುರುವು ಕಲ್ಪನಾ ಸೃಷ್ಟಿ ಇಲ್ಲದವ, ಸತ್ಶಿಷ್ಯನು ಕಲ್ಪನಾ ಸೃಷ್ಟಿ ಇಲ್ಲದವ. ಹಾಗಾದ್ರೆ ಯಾರು ಇವರು ಅಂದ್ರೆ ನಿರ್ವಿಕಲ್ಪರು, ಬಟ್ಟ ಬಯಲಾದವರು, ಪರಬ್ರಹ್ಮರಾದವರು. ಇದು ಗುರು ಶಿಷ್ಯರ ಅಂತರಂಗದ ಅದ್ಭುತವಾದ ಸತ್ಯ ಸಂಗಮ. ನಿಮಗೆ ಆ ಗ್ರಂಥ ಓದಬೇಕು, ಅಲ್ಲಿ ಹೋಗಿ ಕೇಳಬೇಕು, ಕೇಳಿ ತಿಳಿಬೇಕು, ತಿಳಿದಂತೆ ಉಳಿಬೇಕು ಅನ್ನುವ ಆಯಾಸವಿಲ್ಲ. ಆಯಾಸವನ್ನು ಕಳೆದುಕೊಂಡ ಏನಪ್ಪ ಅನಂತನಾಗಿ ಉಳಿದುಕೊಂಡ ಏನ್ರಪ್ಪ. ಇದು ಸಮಯದ ಸಾಫಲ್ಯತೆ. ಈ ಉಸಿರು ಒಮ್ಮೆ ಒಳಗೆ ಎಳಿತೀವಿ, ಒಮ್ಮೆ ಹೊರಗೆ ಹೋಗ್ತದೆ. ಇತ್ತನ್ನಷ್ಟು ತಾನ ನಡೆದಾದ್ರೆ ಈ ಕಾರ್ಯ ಅದಪ್ಪ. ಇದಕ್ಕೇನು ನಾವು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಈ ಉಸಿರಾಡುವ ಕ್ರಿಯೆ ಏನಾದರಲ್ಲಪ್ಪ, ಜಾಗೃತ ಅವಸ್ಥೆಯಲ್ಲೂ ನಡೆದದ, ಸ್ವಪ್ನಾವಸ್ಥೆಯಲ್ಲೂ ನಡೆದದ, ಸಶಕ್ತ ಅವಸ್ಥೆಯಲ್ಲೂ ನಡೆದದ, ಅಜ್ಞಾನಿಯ ಸಮಾಧಿಯ ಸ್ಥಿತಿಯಲ್ಲೂ ನಡೆದದ್ರಪ್ಪ. ಅದಕ್ಕೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಇನ್ನು ಅನ್ನ ನೀರು ಇಲ್ಲದೆ ಕೆಲವು ದಿವಸ ಇರಬಹುದೇ ಇಲ್ಲ. ಇದು ಬಂದಾಯ್ತಂದ್ರೆ ಮುಗಿದು ಬಿಡ್ತಿರಪ್ಪ. ಇದು ಮೊದಲನೇ ಆಹಾರ, ಇದು ಮುಖ್ಯ ಪ್ರಾಣ ಕೇಳ್ತಾರಪ್ಪ. ಇದು ಬಂದ್ ಆಗೋದ್ರೊಳಗಾಗಿ ಇದು ಯಾವಾಗ ಬಂದ್ ಆಗ್ತೈತಿ ಹೇಳಕ್ ಬರುವಂಗಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಬಂದಾಗ್ತದೋ, ಸ್ವಪ್ನಾವಸ್ಥೆಯಲ್ಲಿ ಬಂದಾಗ್ತದೋ, ಸುಸುಪ್ತ ಅವಸ್ಥೆಯಲ್ಲಿ ಬಂದಾಗ್ತದೋ, ಏನು ಸಹಜ ಸಮಾಧಿಸ್ಥನಾದಾಗ ಬಂದಾಗ್ತದೋ ಹೇಳಕ್ ಬರುವಂಗಿಲ್ಲಪ್ಪ. ನಾವು ಸಹಜ ಸಮಾಧಿಸ್ಥರಾಗಿ ಬಿಡುದ್ರೆ ಯಾವಾಗ ಬಸವಾಗ ಬಂದಾಗ್ತ, ಈಗ ಬಂದಾಗವಲ್ತಕ, ಸಂಜೆಕ್ ಬಂದಾಗವಲ್ತಕ, ಇನ್ನು 10 ವರ್ಷ ಬಿಟ್ಟು ಬಂದಾಗವಲ್ತಕ, ಇನ್ನು 20 ವರ್ಷ ಬಿಟ್ಟು ಬಂದಾಗವಲ್ತಕ ಅಂತೂ ಅವಧಿಗೆ ಒಳಪಟ್ಟದ್ರೆ ಅದು ತಿಳ್ತಾರಪ್ಪ. ಉಸಿರು ಬಂದಾಗೋದ್ರೊಳಗಾಗಿ ಸಹಜ ಸಮಾಧಿ ಪುರುಷನಾಗಿ ಇರುವಾತನೇ ಮಹಾಜ್ಞಾನಿ ಇರಪ್ಪ. ಸಹಜ ಸಮಾಧಿ ಅಂದ್ರೂ ಒಂದೇ, ಸಹಜ ಬಯಲು ಅಂದ್ರೂ ಒಂದೇ, ಸಹಜ ಬೊಮ್ಮ ಅಂದ್ರೂ ಒಂದೇ, ಸಹಜ ಅಮನಸ್ಕ ಅಂದ್ರೂ ತಿಳ್ತೀರಪ್ಪ. ಈ ಒಳಗೂ ಹೊರಗೂ ಬಟ್ಟ ಬಯಲಾಗಿ ಕಟ್ಟಿಗೊಂಡ ಮಹಿಮೆಗೆ ಕ್ರಮ ಕಟ್ಟಳೆಯೇ ಯೋಗ ಜಪ ತಪ ನಿಯಮಗಳ ಅವಶ್ಯಕತೆಯೇ ಈ ಮಹಿಮನಿಗೆ ಕೇಳಿಯಪ್ಪ ನೋಡೋಣ. ಹಿಂದೆ ಎಲ್ಲ ಮಾಡಿ ಬಂದಾನೆ. ಯೋಗ ಜಪ ತಪ ನಿಯಮ ಇದು ಆಧ್ಯಾತ್ಮಿಕ ಮಾರ್ಗವನ್ನ ಕ್ರಮಿಸಿದ್ದ ಆಯ್ತಿರಪ್ಪ. ತಿಳ್ತೀರಪ್ಪ, ಶ್ರವಣವಾಯಿತು, ಮನನವಾಯಿತು, ನಿಧಿಧ್ಯಾಸನವಾಯಿತು, ಎಲ್ಲ ಸಾಗಿ ಬಂದಿತ್ತಾಯ್ತಿರಪ್ಪ. ಇದರ ಫಲವೇ ಸಹಜವಾಗಿರುವುದು, ಸಹಜ ಜ್ಞಾನಿ, ಸಹಜ ಬಯಲು, ಸಹಜ ಬೊಮ್ಮ, ಸಹಜ ಸುಖಿ, ಸಹಜ ಮುಕ್ತ, ಸಹಜ ಸ್ವತಂತ್ರ. ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ
ಈ ಬಸವಾಮೃತವನ್ನ ಆಲಿಸುವವರು ಬಸವಾಮೃತ ರೇಪ ಅನಂತ ಜನ್ಮದ ಪುಣ್ಯದ ಫಲ ಸಂಪನ್ನರಿಗೆ ಇದು ಆಲಿಸಲಿಕ್ಕೆ ಸೋಪಾನವಾಗಿಬಿಡ್ತಾರೆ. ಆ ಗ್ರಂಥದಲ್ಲಿ ಇಷ್ಟನೇ ಪುಟದಲ್ಲಿ ಇಷ್ಟನೇ ಶ್ಲೋಕದಲ್ಲಿ ಹೇಳಿದಾರ ಅಂತ ಹೇಳಬೇಕಾಗಿಲ್ರಿ ಅಪ್ಪ. ನಮ್ಮ ಮಸ್ತಕವೇ ಪುಸ್ತಕ ಗ್ರಂಥವಾಯಿತು, ಬಟ್ಟ ಬಯಲಾಗಿರುವುದನ್ನು ನೋಡುವುದೇ ಅಭ್ಯಾಸವಾಯಿತು. ಮುಗಿತರಪ್ಪ. ಕೆಲವರು ಹೇಳ್ತಿರ್ತಾರೆ ನೋಡಿ, ಅಂದ್ರೆ ಅದು ಹೇಳೋದು ಯಾಕಂದ್ರೆ ಭದ್ರವಾಗಲಿಕ್ಕೆ ಹೇಳೋದಿಷ್ಟೇ. ಭಗವದ್ಗೀತೆಯಲ್ಲಿ ಇಷ್ಟನೇ ಪುಟದಲ್ಲಿ ಇಷ್ಟನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳಿದಾನೆ ನೋಡಿ ಅಂದ್ರೆ ಆ ಹೇಳುವಿಕೆಗೆ ಒಂದು ಪ್ರಾಧಾನ್ಯತೆ ಸಾಮರ್ಥ್ಯ ಬರಲಿ ಅಂತ ಹೇಳೋದಿಷ್ಟ. ಅಲ್ಲಮ್ಮ ಪ್ರಭು ದೇವರ ವಚನ ಹೀಗೆ ಹೇಳ್ತಿದೆ ನೋಡಿ, ಶರೀಪರ ತತ್ವಪದ ಹೀಗೆ ಹೇಳ್ತದ ನೋಡಿ, ನಿಜಗುಣದ ಜ್ಞಾನ ಪ್ರತಿಪಾದನ ಸ್ಥಳದ ಈ ಪದ ಹೀಗೆ ಹೇಳ್ತದ ನೋಡಿ. ಅಂದ್ರೆ ನಮ್ಮ ತಿಳಿಯುವಿಕೆ ಹಗರ ಆಗಲಿ ಮತ್ತು ಉಳಿಯುವಿಕೆ ನಿಸ್ಸಂಶಯವಾಗಲಿ ಅಂತ ಹೇಳಬೇಕು. ಆಮೇಲೆ ಇಲ್ಲಿ ಏನಂತಾರೆಪ್ಪ ಅಂತಿಮವಾಗಿ, ಬಟ್ಟ ಬಯಲೇ ತಾನಾಗಿ ಆ ವ್ಯವಸ್ಥೆ ಕಳೆದು ಹೋಗದಂತೆ ನೋಡ್ತಾ ಇರುವುದೊಂದೇ ಅಂತಿಮ. ಇದು ನಿಸ್ಸಂಶಯ ಜ್ಞಾನ ಅರಿವು ತಿಳಿಸಿರಪ್ಪ. ಕಲ್ಪನೆಗೆ ಬೀಳವನು ತಾನೆ, ಕಲ್ಪನೆಗೆ ಬೀಳದಂತೆ ಇರುವವನು ತಾನೆ, ಏನಾಗಿದೆ ಅಂತ ನೋಡುವವನು ತಾನೆ. ಏನಪ್ಪ ನೋಟದಲ್ಲಿ ಏನಪ್ಪ ಈ ವಿಶ್ವವ್ಯಾಪಕತ್ವವನ್ನ ಕಳೆದುಕೊಳ್ಳದಂತೆ ದೃಢವಾಗಿ ನಿಲ್ಲುವಾತನು ತಾನೆ. ತಿಳಿಸಿರಪ್ಪ. ಈ ಉಸಿರು ಬಂದಾಗದ್ರೊಳಗಾಗಿ ಇರ್ಬೇಕಾಗಿದ್ರೆ ಅದು ಯಾವಾಗ ಬಂದಾಗ ಕೇಳಕ್ ಬರ್ಬೋದು. ಅದಕ್ಕೆ ನಾನು ದೃಢ ಪರೋಕ್ಷ ಜ್ಞಾನ ದೃಢ ಪರೋಕ್ಷ ಜ್ಞಾನ ಅಂತ ದೃಢತೆಗೆ ಪ್ರಾಧಾನ್ಯತೆ ಕೊಡ್ತಾ ಈ ಹರಿವಿ ಖಾಲಿ ಇದ್ದಾಗ ಹೊಡಿಬೇಕರಪ್ಪ. ಆ ಕೂತಿ ಕುಂತಾಗ ಹೊಡಿಬಾರ್ದ್ರಿ, ಕೂತಿ ಇಲ್ವಾಗನ ಹೊಡಿಬೇಕ್ರಿ. ಹಾಗೆ ಕಲ್ಪನೆ ಇಲ್ಲದಾಗನೇ ಈ ಉಸಿರು ಕೊನೆ ಆಗ್ಬೇಕ್ರಿ. ನಾವು ನಿರ್ವಿಕಲ್ಪರಾಗಿ ಮುಕ್ತರಾಗಿ ಉಳ್ಕೊಂಡು ಬರ್ತೀವಿ. ಹೇಳ್ತಾರಪ್ಪ ಅದಕ್ಕೆ ತಯಾರಿ ಇರ್ಬೇಕ್ರಪ್ಪ. ಮನವೆಂಬ ಮರ್ಕತನ ಕಳೆದುಕೊಂಡು, ಭ್ರಾಂತಿ ಎಂಬ ರಾಕ್ಷಸನ್ನ ಕಳೆದುಕೊಂಡು, ಆಲೋಚನೆ ಎಂಬ ಒತ್ತಡವನ್ನು ಕಳೆದುಕೊಂಡು, ಏನಪ್ಪ ಬಯಕೆ ಎಂಬ ಭಿಕಾರಿತ್ವವನ್ನು ಕಳೆದುಕೊಂಡು, ನಾಮರೂಪ ಜಂಜಾಟವನ್ನು ಕಳೆದುಕೊಂಡು, ಈಗಲೇ ಉಳ್ಕೊಂಡು ಬಿಡ್ಬೇಕು. ಪಂಚತತ್ವ ಭಾವ ನಡೆದು ಸರ್ವಸಾಕ್ಷಿಯಾದ ಮೇಲೆ, ಸರ್ವಸಾಕ್ಷಿಯಾದ ಮೇಲೆ ಅಂದ್ರೇನು, ಒಳಗೂ ಬಯಲು ಹೊರಗೂ ಬಯಲು ಒಂದಾಗಿ ನಿಂತ ಮೇಲೆ, ಇದ್ದರೆ ಇರಲಿ ಈ ದೇಹ, ಹೋದರೆ ಹೋಗಲಿ ಈ ದೇಹ ಅಂದ್ರೆ ಮಹತ್ವರು. ದೇಹ ಇದೆ, ದೇಹ ಭಾವವಿಲ್ಲ, ಮನದ ಚರಣೆ ಇಲ್ಲ, ಒಳಗೂ ಹೊರಗೂ ಪರಬ್ರಹ್ಮನಾದವನಿಗೆ ದೇಹ ಇದ್ರೂ ಪರಬ್ರಹ್ಮ, ದೇಹ ಕಳೆದಾದ್ರೂ ಪರಬ್ರಹ್ಮ. ಈ ಒಂಬತ್ತು ಚಿನ್ನ ಮಡಿಕೆ ಇದೆಯಲ್ಲ, ಅದರೊಳಗೆ ಕೂತಿ ಇಲ್ಲ. ಏನಪ್ಪ ಒಳ ಬಯಲು ಹೊರ ಬಯಲು, ಒಳಗು ಬಯಲೇ ವ್ಯಾಪಿಸದ, ಹೊರಗು ಬಯಲೇ ವ್ಯಾಪಿಸದ. ಆಮೇಲೆ ಅದು ಈಗ ಹೊರದ್ರು ಅಷ್ಟೇ, ಇಲ್ಲ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಬಿಟ್ಟು ಹೊರದ್ರು ಅಷ್ಟೇ ಅದು. ಆ ಒಳಗೆ ಕೋತಿ ಇಲ್ಲ, ಆ ಒಳ ಬಯಲು ಹೊರ ಬಯಲು ಎರಡೂ ಒಂದೇ ಅದ. ಹಾಗೆ ಪಂಚತತ್ವ ಭಾವ ನಡೆದು ಅಂದ್ರೆ ದೇಹ ಭಾವನೆಯದು, ಇದು ಪಂಚಭೂತ ಸಮಷ್ಟಿ ಇದೆ.
ಪಂಚಭೂತಗಳಿಂದ ನಿರ್ಮಿತವಾದ ದೇಹ. ಪಂಚತತ್ವ ಭಾವ ನಡೆದು ಅಂದ್ರೆ ದೇಹ ಭಾವ ನಡೆದು ಸುತ್ತ ಕೂತ್ಕೊಂಡಿಲ್ಲ, ದೇಹ ಭಾವ ನಡೆದು ಸರ್ವಸಾಕ್ಷಿಯಾದ ಮೇಲೆ, ಒಳಗೂ ಹೊರಗೂ ಭಕ್ತ ಬಯಲಾದ ಮೇಲೆ, ಎಲ್ಲದಕ್ಕೂ ಆಧಾರವನಾದ ಮೇಲೆ, ಸೀಮೆ ಇಲ್ಲದವನಾದ ಮೇಲೆ, ಕಲ್ಪನೆ ಇಲ್ಲದವನಾದ ಮೇಲೆ, ಏನಪ್ಪ ಮನೋಮಯ ಸೃಷ್ಟಿ ಇಲ್ಲದವನಾದ ಮೇಲೆ, ಪಂಚತತ್ವ ಭಾವ ನಡೆದು ಸರ್ವಸಾಕ್ಷಿ ಆದ ಮೇಲೆ ಇದ್ದರೆ ಇರಲಿ, ಈ ದೇಹ ಹೋದರೆ ಹೋಗಲಿ, ಈ ದೇಹ ಅಂತ ಕೈ ತೊಳ್ಕೊಂಡ್ಬಿಟ್ಟು ಗಾಢವಾಗಿ ಉಳಿದುಕೊಂಡರು. ಇವರು ಮಹಾತ್ಮರು, ಇವರು ಸಂತರು, ಇವರು ಶರಣರು, ಇವರು ಜ್ಞಾನಿಗಳು, ಇವರು ಮುಕ್ತಾತ್ಮರು, ಇವರು ಜೀವಂತ ದೇವರಾದವರು. ತಿಳಿದ್ರಪ್ಪ ಮರ್ತಿವಿರ್ರಿ, ನಮ್ಮ ಪಾಲಿಗೆ ನಾವು ದೆವ್ವ ಹಾಕೊಂಡ್ ಕುಂಡಿರ್ತೇವ್ರಿ. ಕ್ಷಣಾಕ್ಷಣ ಭಯ, ಕ್ಷಣಾಕ್ಷಣ ಸಂಖ್ಯೆಗಳು, ಕ್ಷಣಾಕ್ಷಣ ಬಯಕೆಗಳು, ಕ್ಷಣಾಕ್ಷಣ ಕಾಮಕ್ರೋಧಾದಿಗಳು, ದೇಶಕಾಲಗಳು, ಆಮೇಲೆ ಭೂತ ಭವಿಷ್ಯತ್ ಕಾಲದ ಜಂಜಾತಗಳು, ಇವೆಲ್ಲ ಆವರಿಸ್ಕೊಂಡ್ ಬಿಟ್ಬಿಡ್ತಾನ. ಇದಕ್ಕೆ ಲೌಕಿಕ ಜೀವನ ಅನ್ನೋದು, ಬಂಧನದ ಜೀವನ ಅನ್ನೋದು, ಮರವಿನ ಜೀವನ ಅನ್ನೋದು, ಅಜ್ಞಾನ ಜೀವನ ಅನ್ನೋದಪ್ಪ. ಈ ವ್ಯವಸ್ಥೆಯನ್ನು ಮರೆತ ತಕ್ಷಣವೇ, ಮರೆತ ತಕ್ಷಣವೇರಪ್ಪ ನೋಡಿ ನೀವು, ದೇಹ ಭಾವನೆ ಆವರಿಸಿಕೊಂಡಿದ್ದೇನೆ, ಅದೇ ತಾಯಿ ಬೇರಾಗಿ ಬಿಡ್ತದ, ಶಾಖೆಗಳು ಹುಟ್ಟಿಬಿಡ್ತಾವರಪ್ಪ, ಆಶೆಗಳ ಶಾಖೆಗಳು ಹುಟ್ಟಿಬಿಡ್ತಾವ್ರಪ್ಪ, ಯಾವ್ಯಾವ ವಸ್ತುಗಳ ಆಕಾರಗಳು ನಿರ್ಮಾಣವಾಗಿ ಮುಚ್ಚಕ್ ಬಿಡ್ತಾವ್ರಪ್ಪ. ಕಾಲ್ಪನಿಕ ಸೃಷ್ಟಿ ನಿವೃತ್ತಿ, ಮನೋಮಯ ಸೃಷ್ಟಿ ನಿವೃತ್ತಿ, ಭ್ರಮಾತ್ಮಕ ಸೃಷ್ಟಿ ನಿವೃತ್ತಿ, ಆಲೋಚನಾ ಸೃಷ್ಟಿ ನಿವೃತ್ತಿ. ತಿಳ್ತೀರಪ್ಪ ಇದು ಜೀವನ್ಮುಕ್ತಿ ಇರಪ್ಪ. ಈಗ ನಾವು ಯಾರಲ್ಲಪ್ಪ ಚಂಚನ ಹಿಂಗ ಇರ್ಬೇಕ್ರಿ, ದೇಹ ಅದು ಕಳೆದು ಹೋಗೋವರೆಗೂ ಹಿಂಗ ಇರ್ಬೇಕ್ರಿ ನಾವು. ಈಗೇನದೇ ಇರಲ್ಲ, ಈಗ ಹೆಂಗದೇವ್ ನೋಡ್ರಿ, ಆಲೋಚನೆ ಇಲ್ಲದಂತೆ, ಕಲ್ಪನೆಗಳು ಇಲ್ಲದಂತೆ, ಭ್ರಮೆ ಇಲ್ಲದಂತೆ, ಕಾಮಕ್ರೋಧಾದಿಗಳ ಒತ್ತಡ ಇಲ್ಲದಂತೆ, ದೇಶ ಕಾಲ ಇಲ್ಲದಂತೆ, ಭೂತ ಭವಿಷ್ಯತ್ತು ಇಲ್ಲದಂತೆ, ನಾನು ನನ್ನದು ಇಲ್ಲದಂತೆ, ಒಳಗೂ ಬಯಲು ಹೊರಗೂ ಬಯಲು, ಒಳಹೊರ ಒಂದಾದ ಅನಂತ ಮಹಂತ ಏನಪ್ಪ, ಮೃತ್ಯು ದೇಹದ ಸೀಮೆಯನ್ನು ನೀಡಿದ ಸೀಮಾತೀತ ಏನಪ್ಪ, ಸೀಮೆ ಇಲ್ಲದವನಾಗಿ ಉಳಿದ, ಇದು ನಿರಂತರವಾಗಿರ್ಬೇಕು. ಕುಂತರು ಎದ್ದರು ಕೊಂಟರು, ಉಣ್ಣುವಾಗ ಮಾತಾಡುವಾಗ ಕೇಳುವಾಗ ಕೊಡುವಾಗ ತಗೊಳ್ಳುವಾಗ ಲಕ್ಷದೊಳಗ ಈ ತ್ರಿಕಾಲ ಸತ್ಯ ಕಳೆದು ಹೋಗದಂತೆ ನಮ್ಮ ಜೀವನದ ವ್ಯಾಪಾರ ನಡೀತಾ ಇರ್ಬೇಕ್ರಿ. ಇದಕ್ಕೇನೆ ಸತ್ಯೋನ್ಮುಕ್ತ ಅನ್ನೋದ್ರಪ್ಪ. ತಿಳ್ತೀರಪ್ಪ ನಾನ್ ನೋಡೋದ್ರೊಳಗೆ ಹೆಚ್ಚ ಕಡಿಮೆ, ಕೇಳೋದ್ರೊಳಗೆ ಹೆಚ್ಚ ಕಡಿಮೆ, ಮಾತಾಡೋದ್ರೊಳಗೆ ಹೆಚ್ಚ ಕಡಿಮೆ, ಈ ಹೆಚ್ಚ ಕಡಿಮೆಗಳು ನಮ್ಮನ್ನ ಆವರಿಸಬಾರ್ದಪ್ಪ. ತಿಳ್ತಪ್ಪ ಆವರಣವೆಲ್ಲದ ನಿರ್ಮಲವಾದ ನಮ್ಮ ಮೂಲ ಮುಕ್ತತೆಯಲ್ಲಿಯೇ ನಿಂತು ನಮ್ಮ ಈ ಕ್ಷಣಿಕ ಜೀವನ ಸಾಕ್ತಾ ಇರ್ಬೇಕರಪ್ಪ. ಇದು ಕ್ಷಣಿಕದರಪ್ಪ,
ಎಂದರು. ಉಸಿರು ಬಂದಾದ ಮೇಲೆ ಈ ನಾನು ಅನ್ನೋ ದೇಹ ಒಮ್ಮೆ ಮನ್ನಾ ಕಟ್ಟಲ್ಲ, ಅದು ನಿರಂತರ ಮನ್ನಾರೇ, ಅದು ಮತ್ತೊಮ್ಮೆ ಸಿಗುದಿಲ್ಲಾರೆಪ್ಪ. ಅದು ಕಳಿತಿರಪ್ಪ, ಈ ಒಂದು ಸುಸಮಯ ಉತ್ತಮ ಅವಕಾಶ ಸಿಗುದಿಲ್ಲಾರೆಪ್ಪ. ತಿಳಿತಿರಪ್ಪ, ಜ್ಞಾನಿಯ ಲಕ್ಷದೊಳಗೆ ದೇಹ ಮಣ್ಣಾಗಿ ಹೋಗ್ಬಿಟ್ಟದ್ರಿ, ತೊಳಿತಾನ್ರಿ, ತೊಡಸ್ತಾನ್ರಿ, ಉಣಿಸ್ತಾನ್ರಿ. ಏನ್ರಪ್ಪ, ಭತ್ತ ಬಯಲಾಗಿ ನೋಡ್ಲಿಕ್ಕೆ, ಭತ್ತ ಬಯಲಾಗಿ ಕೇಳಲಿಕ್ಕೆ, ಭತ್ತ ಬಯಲಾಗಿ ಉಣ್ಲಿಕ್ಕೆ, ಭತ್ತ ಬಯಲಾಗಿ ಓಡಾಡ್ಲಿಕ್ಕೆ ಬಳಸ್ಕೊಂಡದಾನ್ರಿ. ಅದೇ ದೇಹವೇ ದೇವಾಲಯವಾಯಿತು, ಅವನು ದೇವರಾಗಿ ನೆಲೆ ನಿಂದೇಹನು. ಕಾಯ ಹಿ ಪಂಡರಿ ಆತ್ಮಃ ವಿಠಲ, ಕಾಯವೇ ಪಂಡರಪುರ. ಆತ್ಮನಾಗಿ ಉಳಿದ, ಅನಾತ್ಮನಲ್ಲ. ಮನಸ್ಸು ಇದ್ರೆ ಅನಾತ್ಮ, ಮನಸ್ಸು ಇಲ್ಲದ್ರೆ ಆತ್ಮ. ಕಾಯ ಹಿ ಪಂಡರಿ ಆತ್ಮಃ ವಿಠಲ. ಪ್ರತಿರಪ್ಪ, ಎಷ್ಟದರಿ ಸಿನಿಮಾ ಬಂದದರಿ ಏನು, ಹಂಗ ಜ್ಞಾನಿಯ ದೇಹ ಅನ್ನು ಥಿಯೇಟರ್ ಅದರಿ. ಹೊರಗೆ ಕಲ್ಪನಾ ಸೃಷ್ಟಿ ಸಮಾಪ್ತಿ ಆಗ್ಯದ್ರಪ್ಪ, ಮನೋಮಯ ಸೃಷ್ಟಿ ಸಮಾಪ್ತಿ ಆಗ್ಯದ, ಧರ್ಮಾತ್ಮಕ ಸೃಷ್ಟಿ ಸಮಾಪ್ತಿ ಆಗ್ಯದ, ಕಾಮಕ್ರೋಧಾದಿಗಳ ಜಂಜಾಟದ ಸೃಷ್ಟಿ ಸಮಾಪ್ತಿ ಆಗ್ಯದ. ಅದೇ ಜೀವನ್ ಮುಕ್ತ ಸ್ಥಿತಿ ಇರಪ್ಪ. ಗದ್ದಲವಿಲ್ಲದ ಥಿಯೇಟರ್, ಹಾಗೆ ಗದ್ದಲವಿಲ್ಲದ ದೇಹ ಅನ್ನೋ ಥಿಯೇಟರ್. ಒಳಗೆ ನಾನು ಅನ್ನೋ ಗದ್ದಲಿಲ್ಲ, ನಂದು ಅನ್ನೋದು ಗದ್ದಲಿಲ್ಲ, ಭೂತಕಾಲದ ಚಿಂತೆಗಳಿಲ್ಲ, ಭವಿಷ್ಯತ್ ಕಾಲದ ಚಿಂತೆಗಳಿಲ್ಲ. ಏನಪ್ಪ, ಕಾಮಿಯಾದ ಕಲ್ಪನೆ ಇಲ್ಲ, ಕ್ರೋಧಿಯಾದ ಕಲ್ಪನೆ ಇಲ್ಲ, ಲೋಭಿಯಾದ ಕಲ್ಪನೆ ಇಲ್ಲ, ಭಯದ ಕಲ್ಪನೆ ಇಲ್ಲ, ಸಂಶಯದ ಕಲ್ಪನೆ ಇಲ್ಲ. ಎಲ್ಲ ಕಲ್ಪನೆ ಒಳಗ ಬರ್ತಾವ್ರಪ್ಪ. ತಿಳಿತಿರಪ್ಪ, ಈಗ ಸಿನಿಮಾ ಓಡ್ತಿರ್ತದಲ್ಲ, ಭಯಾನಕ ದೃಶ್ಯಗಳು, ಸಂಶಯಾತ್ಮಕ ದೃಶ್ಯಗಳು, ಅಪೇಕ್ಷಾತ್ಮಕ ದೃಶ್ಯಗಳು, ಅದೃಶ್ಯಗಳಿದ್ರೆ ಎಲ್ಲ ಕಾಣೋರಲ್ಲ ಯಪ್ಪ. ದೃಶ್ಯಗಳೆಲ್ಲ ಅಂದ್ರೆ ಶುಭ್ರ ಪರದೆ ಒಂದೇ ಅದರ. ಹಾಗೆ ಗಗನದಂತ ರೂಪನಾಗಿ ದೃಶ್ಯವೊಂದು ಇಲ್ಲವು, ಅಚ್ಚ ಅರವಾದ, ಅಚ್ಚ ಆತ್ಮನಾಗಿ ಉಳಿದ, ಒಳಬಯಲು ಹೊರಬಯಲು ಒಂದಾಗಿ ಉಳಿದ. ಈ ಉಳಿದ ವ್ಯವಸ್ಥೆಯನ್ನ ಮರೆಯದಂತೆ ಉಳಿದ, ಒಂದು ಕ್ಷಣವೂ ಮರೆಯದಂತೆ ಉಳಿದ. ಇದು ಜಾಗ್ರ ಸ್ಥಿತಿ ಇರಪ್ಪ, ಜ್ಞಾನಿಯ ಜಾಗ್ರ ಸ್ಥಿತಿ. ಕಲ್ಪನೆಗೆ ಬೀಳದಂತೆ ಇರುವುದೇ ಜಾಗ್ರ ಸ್ಥಿತಿ ಇರಪ್ಪ. ಆಲೋಚನೆಗೆ ಬೀಳದಂತೆ ಇರುವುದೇ ಜಾಗ್ರ ಸ್ಥಿತಿ. ತಿಳಿತರಪ್ಪ, ಆಲೋಚನೆ ಇಲ್ಲದವನೇ ಅಲೌಕಿಕ ಆರೂಢರಪ್ಪ. ಕಲ್ಪನೆ ಕಲ್ಪನೆಗೆ ಜಾರದವನೇ ನಿರ್ವಿಕಲ್ಪ ಪರಬ್ರಹ್ಮರಪ್ಪ. ಇದನ್ನು ಪಕ್ಕ ಲಕ್ಷವಾಗಿಡಬೇಕು. ತಿಳಿತರಪ್ಪ, ಈಗ ದೃಶ್ಯಗಳು ಬುರುಡೆ ಒಳಗ್ ಓಡ್ತಾ ಇರ್ತಾವ್ರಲ್ಲ ಅಪ್ಪ, ಊಟ ಅದು ಸಾಲ. ಬಲವಾಗಿ ದೃಶ್ಯಗಳು ಓಡ್ತಾ ಇರೋದ್ರಿಂದ ಈ ಕ್ಷಣಿಕ ನಿದ್ದೆಗೂ ಅವಕಾಶ ಇರೋದಲ್ರಪ್ಪ. ಹೀಗಾಗಿ ಈ ಅಜ್ಞಾನಿ ಜೀವಿಗಳು ಒತ್ತಾಡ ಕಟ್ಟಿದ್ದಾರೆ. ಬಹಿರಂಗದೊಳಗೆ ಸಿಗತನ ದೊರೆತನ ಇದ್ರೆ ಏನ್ ಮಾಡೋದ್ರಪ್ಪ, ಒಳಗೆ ಒತ್ತಾಡ್ತಾ ಇದ್ದಾರೆ. ಅವರಿಗೆ ಶಾಂತಿ ಇಲ್ಲ, ತೃಪ್ತಿ ಇಲ್ಲ. ಬೇಕು 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 ಬಿಕಾರಿತ್ವ ಒಳಗದ. ಹೊರಗೆ ಏನಿದ್ರು ಕೂಡ ಅಪ್ರಯೋಜನ. ಈ ನೀರ್ದೊಳೆ ಏನು ನಿಜ ಬೋಧಿ ಒಂದಿಲ್ಲದರೆ ಕಾನನದ ದಳದಂಗಳಂತೆ ನಿಷ್ಫಲವು. ಹಗಲು ಚಂದ್ರ ಕಾಣಿಸ್ತಾನ್ರಲ್ಲ ಆಯ್ತ, ಚಂದ್ರನ ಬೆಳಕು ಅಪ್ರಯೋಜನ. ಅದಕ್ಕಿಂತಲೂ ಎಷ್ಟೋ ಕರ್ತು ಸೂರ್ಯನ ಬೆಳಕು ಜಗತ್ತನ್ನು ವ್ಯಾಪಿಸಿಕೊಂಡ ಕಾರಣ ಆ ಚಂದ್ರ ಇದ್ರೂ ಅವನ ಬೆಳಕು ಅಪ್ರಯೋಜನವಾಗ್ಬಿಟ್ಟದ್ರಪ್ಪ. ಹಾಗೆ ಒಳಗೆ ತೃಪ್ತಿ ಇಲ್ಲದ, ಶಾಂತಿ ಇಲ್ಲದ, ಪರಮಾನಂದವಿಲ್ಲದ, ಸ್ವತಂತ್ರತೆ ಇಲ್ಲದ ಆ ಜೀವನ, ಹೊರಗೆ ಎಷ್ಟು ಚಿಂತನೆ ದೊರೆತನೆ ಇದ್ದರೂ ಅಪ್ರಯೋಜನ. ಈ ನಿರ್ದೊಡೆಯನ್ನು ಕಾನೂನದ ಬೆಳೆದಂಗಳಂತೆ ನಿಷ್ಫಲವು. ಈ ನಿರ್ದೊಡೆಯನ್ನು ನಿಜ ಬೋಧೆ ಒಂದಿರಲದೆ ಕಾನೂನದ ಬೆಳೆದಂಗಳಂತೆ ನಿಷ್ಫಲವು. ನಿಜ ಬೋಧೆ ಎಂದರೆ ಒಳಹೊರ ಒಂದಾದ ದೇವರು. ಇದು ಬೋಧೆ ರೀ, ಆಧ್ಯಾತ್ಮಿಕ ಬೋಧೆ ರೀ. ಬೋಧೆ ಅಂತಂದ್ರೆ ಅದು ಸೀಮಿತ ಅಲ್ಲ ರೀ ಅಪ್ಪ. ಬೋಧೆ ಅಂದ್ರೆ
ಅದು ಆಲೋಚಿಸುವಂತದ್ದಲ್ಲ ರೂಪ. ಬೋಧೆ ಅಂದರೆ ಕಲ್ಪಿಸುವಂತದ್ದಲ್ಲ, ಕಲ್ಪನೆ ಇಲ್ಲದಿರುವುದೇ ಬೋಧೆ, ಆಲೋಚನೆ ಇಲ್ಲದಿರುವುದೇ ಬೋಧೆ. ಬೋಧೆ ಬಯಕೆಗಳ ಏನಪ್ಪ ವಿಕಾರಿತ್ವ ಇಲ್ಲದಂತೆ ಇರುವುದೇ ಬೋಧೆ. ದೇಹ ಭಾವನೆ ಮನದ ಚಂಚಲತೆ ಇಲ್ಲದೆ ಇರುವುದೇ ಬೋಧೆ ರೇಪ. ಮುಕ್ತ ತಾನ ಆಗಿರುವುದೇ ಬೋಧೆ, ಬಟ್ಟ ಬಯಲೆ ತಾನ ಆಗಿರುವುದೇ ಬೋಧೆ ರೇಪ. ಇದು ಬೋಧೆ ತಿಳಿದಿರಪ್ಪ. ಏನು ಇರ್ತಾಳೆ, ಏನು ಬಹಿರಂಗದೊಳಗೆ ಅರಮನೆ ಇರ್ತಾಳೆ, ಏನು ಸಾವಿರಾರು ಕೋಟಿ ಸಂಪತ್ತು ಇದ್ದರೇನು, ಅಧಿಕಾರ ಅಂತಸ್ತು ಇದ್ದರೇನು, ನಿಜ ಬೋಧೆ ಒಂದಿಲ್ಲದೆ ಒಳಗೆ ಸ್ವತಂತ್ರನಾಗಿ ಇರುವ ಸುಸ್ಥಿರತೆ ಇಲ್ಲದೆ ಹೋದರೆ ಆನಂದ ಬೆಳದಿಂಗಳಂತೆ ನಿಷ್ಫಲವು. ಆನಂದ ಬೆಳದಿಂಗಳು ಅಂದ್ರೆ ಹಗಲಿನಲ್ಲಿ ತೋರುವ ಚಂದ್ರನ ಬೆಳಕು ಅಪ್ರಯೋಜನ. ಹಾಗೆ ಜ್ಞಾನವಿಲ್ಲದ ಬಹಿರಂಗದ ಚಿರಿತನ ದೊರತನ ಅಪ್ರಯೋಜನ. ಇದು ಸುಕೃತ ಶಾಲಿಗಳು ಸ್ವತಂತ್ರ ಜ್ಞಾನಿಗಳಾಗಿ ತಿಳಿದು ಉಳಿದ ನಂತರ ಹೌದು ಅನಿಸಿತು. ಸದ್ಗುರುವಿನ ಬೋಧೆ, ಆ ಬೋಧೆಯೇ ತಾನಾದ ಮೇಲೆ ಹೌದು ಅನಿಸ್ತದ್ರೆ, ಆ ಬೋಧೆ ಅಂದ್ರೇನು, ಸತ್ತದೇನೆ ತಾನಾಗಿ ಉಳಿದ ನೋಡಿದ ಮೇಲೆ ಸದ್ಗುರುವಿನ ಬೋಧೆ ಹಿತವೆನಿಸಿತು, ಸತ್ಯವೆನಿಸಿತು ರೇಪ. ಹೇಳ್ತೀರಪ್ಪ ದೃಶ್ಯಗಳು ಓಡ್ತಾ ಇರುವಾಗ ಆ ಪರದೆ ಹೆಂಗ್ ನೋಡ್ತೀರಿ ನೀವು? ನೋಡ್ಲಿಕ್ಕೆ ಅವಕಾಶವೇನು? ಆ ಪರದೆ ಇದೆ, ನಮ್ ದೃಷ್ಟಿ ಇದೆ, ಆ ಎರಡರ ಮಧ್ಯ ನಾಮರೂಪಗಳು ಓಡ್ತಾ ಇದಾವಲ್ಲ, ಪರದೆ ಯಾಕೆ ಕಾಣಿಸ್ತದ? ಅಪ್ಪ ಆ ಸಿನಿಮಾ ಬಂದ್ ಆಗ್ಬೇಕ್ರಿ ಅಂದ್ರೆ ಪರದೆ ನಮಗೆ ನಿಸ್ಸಂಶಯವಾಗಿ ಕಾಣಿಸ್ತದ. ಹಾಗೆ ಈ ಕಾಲ್ಪನಿಕ ಸೃಷ್ಟಿ ಏನಾಗ್ಬೇಕು? ಬಂದ್ ಆಗ್ಬೇಕರಪ್ಪ. ಬಂದ್ ಆಯ್ತಂದ್ರೆ ಬಂಧನದಿಂದ ಬಿಡುಗಡೆ, ಒಳಗೂ ಬಯಲು ಹೊರಗೂ ಬಯಲು. ಇವನಿಗೆ ಗೊತ್ತಾಯಿತು ಇದು ನಿಜ ಬೋಧೆ ಅನ್ನು. ಬೋಧೆ ಅಂದ್ರೇನು? ತಾನು ಬಯಲಾಗಿ ಇರುವುದೇ ಬೋಧೆ, ತಾನು ಬ್ರಹ್ಮನಾಗಿರುವುದೇ ಬೋಧೆ, ತಾನು ಮನ ಎಲ್ಲದವನಾಗಿ ಇರುವುದೇ ಬೋಧೆ. ಮನ ಇದ್ದವ ಮನುಷ್ಯ, ಮನ ಇಲ್ಲದವನು ಮಹಾದೇವ. ಇದನ್ನು ಪದೇ 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 ಗಮನ ತಂದುಕೊಂಡು ಕೊರತೆ ಇದ್ರೆ ಏನ್ರಪ್ಪ ಬೇಗ ನಿವೃತ್ತಿ ಮಾಡ್ಕೋಬೇಕ್ರಿ. ಕೊರತೆ ಅಂದ್ರೆ ಏನು? ಕೇಳುವಾಗ ಉಳಿದು ಬಹಳ ಟಾಪ್ ಆದಾಗ ಇದನ್ನ ನೆನಪಿಸ್ಕೊಂಡು ಉಳಿದು ಉಳಿದ ಮತ್ತೆ ನಾಯಿ ಬಾಲ್ ಲಡಗಿ ಒಳಗಿತ್ತು ಅಂದ್ರೆ ನೆಟ್ಟಗಿರ್ತದ, ಆ ಲಡಗಿ ತಗೊಂಡ್ಕೊಳ್ಳಿ ಮತ್ತೆ ಒಂಕ ಹಾಕಿರ್ಲಿಲ್ಲ, ಹಂಗ ಹಾಕ್ಬಾರ್ದ್ರೆ ನಮ್ಮ ಸಾಧನೆ. ಈ ಬಲಗಿ ಬೆಳೆದ ಬಿದಿರು ಅದನ್ನ ಪಾಕಿಸಿದ್ರೆ ಅದು ಬಾಗುತ್ತದ್ರೆ ಬಿಟ್ಟು ಮತ್ತೆ ಮೊದ್ಲು ನಂಗ್ ಹೋಗಿ ನಿಂದಿರ್ತದಲ್ಲ, ಹಂಗ ಆಗ್ಬಾರ್ದ್ರಿಪ್ಪ. ಒಮ್ಮೆ ಮರಿದು ಒಮ್ಮೆ ಅರಿದು ಒಮ್ಮೆ ಮರಿದು ಒಮ್ಮೆ ಅರಿದು, ಒಮ್ಮೆ ಕಲ್ಪನೆಗೆ ಬೀಳುದು ಒಮ್ಮೆ ಕಲ್ಪನೆಯನ್ನು ಕಳ್ಕೊಳ್ಳುದು, ಒಮ್ಮೆ ಕಲ್ಪನೆಗೆ ಬೀಳುದು ಒಮ್ಮೆ ಕಲ್ಪನೆಯನ್ನು ಕಳ್ಕೊಳ್ಳಿ. ಈ ಕೆಲವೊಬ್ರು ಏನ್ ಮಾಡ್ತಾರಲ್ರಿ, ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಕೆಲವು ಮನದ ಬೇಡಿಕೆಗಳು ಇರ್ತಾರಲ್ಲ, ಪ್ರಯತ್ನ ಮಾಡಿದ್ರು ಬಹಿರಂಗದೊಳಗ ಆ ವಿಷಯಗಳು ಸಿಗುದಲ್ಲ, ತಾಪ್ ಹೆಚ್ಚಾಕತ್ತಿರ್ಲ, ಆ ತಾಪ್ ಕಳ್ಕೊಳ್ಳೋದಕ್ಕೆ ಬಳಸ್ತಾರ್ರೆ. ಮತ್ತೆ ಸಡನ್ ಮತ್ತೆ ಅವು ಎದುರಿಗೆ ಬಂದ್ರೆ ಇಲ್ರಿ, ಮತ್ತೆ ಬೇಕಾಗಿ ಆಗ್ಬಿಡ್ತಾರೆ. ಈ ರೀತಿ ನಾವು ಸರ್ವಜ್ಞಾನಿ ಆಗಿರುವುದು ಸರಿಯಲ್ಲ ರೇಪ. ಹರಿಭಕ್ತರ ನೆರೆಯಲ್ಲಿರಲಾದು, ಸರ್ವಜ್ಞಾನಿಗಳ ನೆರೆಯಲ್ಲಿರಲಾದು. ಯಾಕಂದ್ರೆ ಅವರಿಗೆ ಈ ಕಡೆ ಲೋಕ ಸತ್ಯ ಅನ್ನೋದನ್ನು ಇಲ್ಲ, ಈ ಕಡೆ ಬ್ರಹ್ಮ ಸತ್ಯ ಅನ್ನೋದನ್ನು ಇಲ್ಲ. ಅದು ಬೇಕು ಇದು ಬೇಕು ಅಂತ ಮಧ್ಯದಲ್ಲಿ ನಿಂತಿರ್ತಾರೆ, ನಡು ಮಧ್ಯ ನದಿಯಲ್ಲಿ ನಿಂತ. ಅದಕ್ಕೆ ಈ ಒಳಗೆ ಜಾರಿಕೆ ಅನ್ನೋದೇನದಿರಲ್ಲ, ಇದನ್ನು ನಾವು ಈಗಲೇ ಕಳ್ಕೊಂಡಿರ್ಬೇಕ್ರಪ್ಪ. ದಯಮಾಡಿ ನಾನು ಇದನ್ನ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನಂದ್ರೆ, ನನ್ನ ದೇವರುಗಳಿಗೆ ನಾನು ಪ್ರಾರ್ಥಿಸುವುದಿಷ್ಟೇ, ಎಲ್ಲ ವಿದ್ಯುಗಟ್ಟು ಬಂದು ನನಗೆ ಆದಷ್ಟು ಆಯಾಸ ನನ್ನ ನಂಬಿಕೆಗಳಿಗೆ ಆಗದಿರಲಿ ಅನ್ನುವುದೇ ನನ್ನ ಪ್ರಾಮಾಣಿಕವಾದ ಇಚ್ಛೆ ರೇಪ. ಈ ಬೀಳುದು ಹೇಳುದು ಆಗ್ಬಾರ್ದು ನೋಡ್ರಿ. ಕಲ್ಪನೆಗೆ ಬೀಳೋದು ಬಹಳ ತಾಪಾಗನ ಸುಧಾರಿಸ್ಕೊಳ್ಳಿ, ಕಲ್ಪನೆಗೆ ಆಲೋಚನೆಗೆ ಬೀಳೋದು ಬಹಳ ತಾಪಾಗನ ಏನಪ್ಪ ಸುಧಾರಿಸ್ಕೊಳ್ಳೋದು ಏನಂತೀರಿ?
ಭ್ರಾಂತಿಗೆ ಬೀಳುವುದು ಬಿಕ್ಕಟ್ಟು ನಂತರ ಸುಧಾರಿಸಿಕೊಳ್ಳು. ಇದು ಬೀಳುವುದು ಹೇಳುವುದು ಶಾಪ ನೋಡ್ರಪ್ಪ. ಅರವು ಮರವು ಸೋಂಕದ ಇರೋದ ನೀನರಿದೆ. ಆ ಅರವು ಮರವಿನಿಂದ ನಾವು ಹೊರಬಂದಿರಬೇಕು ನೋಡ್ರಪ್ಪ. ಅರಿವೇ ಬರೀ ಅರಿವೇ ಮರೆಯದನ್ನೂ ಜಗದಿರುವನೆಂತ ಅರಿವೇ ಮಗಳ ಅರಿವನರಿವೆ ಮರಮನರಿವೆ ಮಗಳ ಅರಿವನರಿವೆ ಅರಿವು ಮರುವ ಸೋಂಕದ ಇರುವ ನೀನರಿವೆ ಅರಿವೇ ಬರೀ ಅರಿವೆ ಬಯಲೇ ಬರೀ ಬಯಲೇ ನಿರ್ವಿಕಲ್ಪವೇ ಬರೀ ನಿರ್ವಿಕಲ್ಪವೇ ಅಲೌಕಿಕವೇ ಬರೀ ಅಲೌಕಿಕವೇ ಅಲ್ಲೇನು ಇಲ್ಲವೇ ಏನೊಂದು ಉಳಿಯದನ್ನು ನೀನಂತೂ ತಿಳಿಮಾಡಿಸ ನಡೆಯುವರ ಸಿದ್ಧಲಿಂಗೇಶ್ವರ ಅರುಗಿನ ಜ್ಯೋತಿ ಎದ್ದಿತ್ತು ಅಂದ್ರೆ ಭತ್ತ ಬಯಲು ಒಳಬರವು ವ್ಯಾಪಿಸಿಕೊಂಡ ಮೇಲೆ ಅರುಹಿನ ಜ್ಯೋತಿ ಎದ್ದಿತ್ತು ಮರವಿಯ ತಮವ ಹರಡಿತ್ತು ಕಲ್ಪನಾ ಸೃಷ್ಟಿ ನಿವೃತ್ತಿಯಾಯಿತು ಮನೋಮಯ ಸೃಷ್ಟಿ ಹರಿದು ಹೋಯಿತು ಹರನೇ ತಾನಾದ ಸ್ವಾತಂತ್ರ್ಯ ವ್ಯರ್ಥವಾಯಿತು ಅರುಹಿನ ಜ್ಯೋತಿ ಎದ್ದಿತ್ತು ಮರವೆಯ ತಮವ ಹರದಿತ್ತು ದಶೇಂದ್ರಿಯಗಳ ದಾಳಿಯ ನಿಲ್ಲಿಸಿತ್ತು ಅವಿರಳ ಸಹಜನ ಮಾಡಿತ್ತು ಅವಿರಳ ಸಹಜ ಅಂದ್ರೆ ಒಳಗು ಬಯಲು ಹೊರಗು ಬಯಲು ತ್ರಿಕಾಲ ಸತ್ಯ ಬೊಮ್ಮ ಮುಕ್ಕನ್ನ ಕಲ್ಪನೆ ಮುಟ್ಟದ ನಿರ್ವಿಕಲ್ಪ ಮಹಿಮ ಹೇಳ್ತಿದ್ದ ಅವಿರಳ ಸಹಜನ ಮಾಡಿತ್ತು ಅಂದ್ರೆ ಒಳ ಹೊರಗೊಂದಾಗಿ ಉಳಿಸಿತ್ತು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಹೇಳ್ತಿರಪ್ಪ ಒಳಗನ್ನು ತೆರೆಯಿತು ಮರಳಿ ಮುಚ್ಚದ ದೃಢತೆ ಮೈಗೂಡಿತು ಒಳಗನ್ನು ತೆರೆಯಿತು ಅಂದ್ರು ಒಂದೆ ಒಳ ಬಯಲು ಉದಯಿಸಿತು ಅಂದ್ರು ಒಂದೆ ಒಳ ಆತ್ಮ ಉದಯಿಸಿತು ಅಂದ್ರು ಒಂದೆ ಒಳ ಹೊರಗೊಂದಾಗ ಬೊಮ್ಮ ಏನಪ್ಪ ದೃಢಗೊಂಡ ಸುಸ್ಥಿತಿ ಅಂದ್ರೂ ಒಂದೇ ಅದು ಹೇಳ್ತಿರಪ್ಪ ಒಳಗನ್ನು ತೆರೆಯಿತು ಏನಪ್ಪ ಕಲ್ಪನೆಯ ಜಗವು ಚದುರಿತು ಒಳಹರ ಒಂದಾಗಿ ಉಳಿಸಿತು ಏನಪ್ಪ ಮಿಗಿಲಾಳಿ ಜನ್ಮ ಸಫಲಾಯಿತು ಇದು ಜನ್ಮ ಸಾಫಲ್ಯ ಇದು ಸದ್ಯೋನ್ಮುಕ್ತತೆ ಕಲ್ಪನೆ ಇಲ್ಲದ ರಾಜಾದಿ ರಾಜ ಬಯಕೆ ಇಲ್ಲದ ಪರಬ್ರಹ್ಮ ಆಲೋಚನೆ ಇಲ್ಲದ ಆರೂಢ ತರ್ಕವಿಲ್ಲದ ಅಕರ್ತ್ಯ ಅತೀಂದ್ರಿಯ ಏನ್ರ ಮೊದಲಿನಂತೆ ಇಂದ್ರಿಯಗಳ ಸುಖಕ್ಕೆ ಏನಪ್ಪ ಸಂಬಲಿಸದ ಏನಪ್ಪ ಹರ ಹರವಾದ ಹರ ಸೀಮಾತೀತ ಸ್ವತಂತ್ರ ಮಹಾತ್ಮಾನಿ ಮಹಾತ್ಮ ಏನಪ್ಪ ಈಗಲೇ ಇದು ನಿರಂತರ ದೇಹ ಇದ್ದಾಗನೇ ಹೀಗದ ಅನ್ಬೇಕು ದೇಹ ಹೋಗುವಾಗೂ ಹಿಂಗಾಗ ದೇಹ ಬಾದ ಮೇಲೂ ಹಿಂಗ ಇರ್ತಾರೆ ಆ ಮಡಿಕೆ ಒಳಗಿನ ಬಯಲು ಮಡಿಕೆ ಇದ್ರೂ ಅದ ಮಡಿಕೆ ಒಡಿಯುವಾಗೂ ಅದ ಮಡಿಕೆ ಒಳಗೆ ಹೋದ ಮೇಲೂ ಅದು ಇರ್ತದ್ರಿ ಅಪ್ಪ ಹಂಗಿರೋಣ್ರಿ ನಾವು ಈ ದಿಹಿ ಎನ್ನುವಂತ ಭಾವನೆಯಿಂದ ಹೊರಗೆ ಬಂದು ನಿಜವಾದ ದೇವರಾಗೋಣ ಏನಪ್ಪ ದೇಹಿಯಾಗದೆ ದೇವನಾದನು ಜ್ಞಾನಿ
ನಿರ್ವಿಕಲ್ಪ ಆತ್ಮಿ. ಒಳಗೆ ಹಾಹಾಕಾರವಿಲ್ಲ, ಒಳಗೆ ಏನಪ್ಪ ಭಯ ಸಂಶಯಗಳಿಲ್ಲ, ಒಳಗೆ ಕಾಮಕ್ರೋಧಾದಿಗಳಿಲ್ಲ, ಒಳಗೆ ಜಂಜಾಟವಿಲ್ಲ, ಬಂಧನವಿಲ್ಲ, ಭಾರವಿಲ್ಲ, ನಿರಾಭಾರಿ. ನಿರಾಭಾರಿ ಬಯಲು ನಿರಾಧಾರದಂತ, ಬಯಲು ಪರಿಪೂರ್ಣದ, ಬಯಲು ಅವಿನಾಶಿಯದ, ಬಯಲೊಳಗೆ ಬಯಲಾದ ಎಂದು. ಬಯಲಿನಿಂದ ಕಲ್ಪನೆಗೆ ಜಾರದಂತೆ ದೃಢ ಬ್ರಹ್ಮನಿಷ್ಠನಾದ. ಬ್ರಹ್ಮನಿಷ್ಠೆ ಏನು? ಒಂದು ದೇಹ ನಿಷ್ಠೆ, ಒಂದು ಬ್ರಹ್ಮನಿಷ್ಠೆ, ಒಂದು ಜಗತ್ತಿನಲ್ಲಿ ನಿಷ್ಠೆ, ಒಂದು ಬಯಲಿನಲ್ಲಿ ನಿಷ್ಠೆ. ಎಲ್ಲ ಒಂದರಿ. ಈ ಜಗತ್ತಿನಲ್ಲಿರುವ ನಿಷ್ಠೆಯನ್ನು ತೆಗೆದ, ಏನಪ್ಪ ಬಯಲಿನಲ್ಲಿ ನಿಷ್ಠೆಯನ್ನು ಇಟ್ಟ ಎಂದು. ಈ ಮೂಳೆ ಮಾತ್ರ ಮಲಮೂತ್ರದ ಈ ಈ ಮಾಯಾ ಆ ಮಡಿಕೆಯಿಂದ, ಈ ಮಾಯಾ ದೇಹದಿಂದ, ಕಾಮಕ್ರೋಧಾದಿಗಳು ಉತ್ಪತ್ತಿ ಮಾಡುವ ದೇಹ ಭಾವನೆಯಿಂದ ಮನವನ್ನ ಎತ್ತಿದ, ಬಯಲೊಳಗೆ ಇಟ್ಟ, ಅದು ಮತ್ತೆ ದೇಹ ಸಂಗಿಯಾಗಿ ಹೊಯ್ಕೊಳ್ಳದಂತೆ ನೋಡ್ಕೋತ ಎಚ್ಚರಿಕೆಯಿಂದ ಉಳಿದ್ಬಿಟ್ಟ. ಇವನೇ ಸದ್ಯೋನ್ಮುಕ್ತ. ಬಿಂದು ಸಿಂಧುವಿನೊಳಗೆ ಸೇರಿಸುವ ಬಿಂದು ಆ ನೀರನ್ನು ಹನಿಯನ್ನೇ ಮಾಡಿದ ಸಾಗರಕ್ಕೆ ಹಾಕ್ಬಿಟ್ಟ. ಅಲ್ಲಿ ಸಾಗರವೇ ಹಾಕಿ ಬೇಕಿರಿ ಅಂದ್ರೆ ಅಲ್ಪ ದೇಹಿಯಾದ ಮನವನ್ನ ಒಳವರು ಬಂದಾದ ಬೈಲಿನಲ್ಲಿ ಹಾಕಿಬಿಟ್ಟ. ಮತ್ತಪ್ಪ ದೇಹಿ ಆಗ್ತದಿರೋದು? ಇದು ಜಡ ಅಪರೋಕ್ಷ ಜ್ಞಾನ. ಸ್ವಾಮಿಸ್ತನ್ನ ಮೂಲವ ಬಂದ ಶುಚಿಯಾದ ಬಳಿಕ ಇನ್ನೆಲ್ಲಿಯ ಭವಬಂಧನ, ಇನ್ನೆಲ್ಲಿಯ ಕಲ್ಪನೆಗಳು, ಇನ್ನೆಲ್ಲಿಯ ಆಲೋಚನೆಗಳು, ಇನ್ನೆಲ್ಲಿಯ ಬಯಕೆಗಳು, ಇನ್ನೆಲ್ಲಿಯ ಕಾಮಕ್ರೋಧಾದಿಗಳು, ಇನ್ನೆಲ್ಲಿಯ ಭಯ ಸಂಶಯಗಳು, ಇನ್ನೆಲ್ಲಿಯ ಕಳೆದು ಹೋದ ಜೀವನದ ಚಿಂತೆಗಳು, ಮುಂಬರುವ ಜೀವನದ ಚಿಂತೆಗಳು ಏನು ಇಲ್ಲವೇ ಇಲ್ಲ. ಎಲ್ಲವೂ ತಾನೆಯಾದ ಸಮಗ್ರ ಪುರುಷ, ಸರ್ವ ಸ್ವತಂತ್ರ, ಸ್ವತಂತ್ರಿ ಮನದ ಮನದೆಂಬ ಮಾಯಿಂದ ಬಿಡುಗಡೆ ಹೊಂದಿದ ಸ್ವತಂತ್ರನಾದ ಜೀವನ್ಮುಕ್ತನಾದ ಏನ್ರಪ್ಪ ಈ ಬಿಂದು ಸಂಜೀವನೊಳಗೆ ಐಕ್ಯಗೊಳಿಸಿಬಿಟ್ಟಾರಪ್ಪ. ಈ ಸಿಂಧು ಎಲ್ಲದ? ಈ ಬಿಂದು ಓಡಿ ಎಲ್ಲಿ ಹಾಕಲಿ? ಯಾವಾಗ ಅದು ಪೂರ್ಣ ಆದಿತ್ತು ಅನ್ನೋ ಆಲೋಚನೆ ಎಲ್ಲಾರೆ ಆಲೋಚನೆಗಳು ಸಮಾಪ್ತಿ. ಈ ಒಳಬಯಲು ಮಹಾಬಯಲಿನಲ್ಲಿ ಒಂದಾಯಿತು ಅಂದ್ರೆ ಬಿಂದು ಸಿಂಧುವಿನಲ್ಲಿ ಬೆರೆತಂತೆ ಅಂದ್ರೆ ಈ ಒಳಬಯಲು ಮಹಾಬಯಲಿನಲ್ಲಿ ಒಂದಾಯಿತು. ಇದೇ ಜೀವ ಬ್ರಹ್ಮೈಕ್ಯ ಜ್ಞಾನಿಯ ಅಂತರಂಗದ ವಿಶ್ವವ್ಯಾಪಕ ಇರುವಿಕೆಯಪ್ಪ. ತಿಳಿತೀರಾ? ಸೊಳ್ಳೆ ಆಲೋಚನೆ ಮಾಡ್ಕೊತ್ಕೊಂಡ್ರದು ಮುಕ್ತತೆ ಅಲ್ರಪ್ಪ, ವಿಚಾರ ಮಾಡ್ಕೊತ್ಕೊಂಡ್ರದು ಮುಕ್ತತೆ ಅಲ್ರಪ್ಪ, ಅದೇ ಬಂಧನ. ವಿಚಾರ ಮಾಡೋದು ಬರೀ ವಿಚಾರ ಮಾಡು, ಬರೀ ಆಲೋಚನೆ, ಬರೀ ಕಲ್ಪನೆ, ಬರೀ ಭ್ರಾಂತಿ, ಇನ್ನು ಸಮಾಪ್ತಿ ಆಗ್ಬೇಕಾರಪ್ಪ. ಹೇಳ್ತೀರಾ? ಹೌದು. ಸಿನಿಮಾ ಬಂದ ಕೂಡಲೇ ಪರದೆ ಒಂದೇ ಉಳಿತರೆ. ದೇಹ ಅನ್ನೋ ಕ್ಷೇತ್ರದೊಳಗೆ ಅಥವಾ ಕಾಲ್ಪನಿಕ ಸಿನಿಮಾ ಏನು ಓಡಿಸ್ತಿದ್ದಲ್ಲ ಅದನ್ನ ಬಂದ್ ಮಾಡಿಬಿಟ್ಟು ನೋಡ್ರಿ ಆತರ. ಅದನ್ನ ಬಂದ್ ಮಾಡಿದಕ್ಕ ಒಬ್ಬನೇ ಉಳಿದ ಬಂಧನದಿಂದ ಬಿಡುಗಡೆ ಅಂದ್ರೆ ಇದೇ ನೋಡ್ರಿ. ಬಂಧನದಿಂದ ಬಿಡುಗಡೆ ಅಂದ್ರೆ ಇದೇ ರೀ. ನಾನು ಅನ್ನೋದಿಲ್ಲ, ನಂದು ಅನ್ನೋದಿಲ್ಲ, ಹಿಂದೆ ಹಿಂಗಿತ್ತು ಯಪ್ಪ, ಈಗ ಹಿಂಗಾತಪ್ಪ ಅನ್ನೋ ಚಿಂತೆ ಇಲ್ಲ, ಮುಂದೆ ಹೆಂಗ್ ಮಾಡಲಿ ಅನ್ನೋ ಭಯಾನಕ ಚಿಂತೆ ಇಲ್ಲ. ಅಚಿಂತ್ಯನಾದ, ಅನಂತನಾದ, ಆರೂಢನಾದ, ಸ್ವತಂತ್ರನಾದ,
ಸದ್ಯನ್ಮುಕ್ತನಾದ ಈಗಲೇ ರಪ್ಪ, ಈಗಲೇ 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 ಉಳಿದೇನು ಭಟ್ಟದಯರಾಗಿ ಭವರೋಗವಿಲ್ಲದೆ ಪರಬ್ರಹ್ಮನಾಗಿ ಈಗಲೇ ಉಳಿದೇನು ಭಟ್ಟದಯರಾಗಿ. ಆಯಾಸವಿಲ್ಲದ ಆರೂಢನಾಗಿ ಜ್ಯೋತಿ ಉಂದದ ಜಾಗ್ರನಾಗಿ ಬಯಕೆಯಿಲ್ಲದ ಭಗವಂತನಾಗಿ ತರ್ಕವಿಲ್ಲದ ಅತರ್ಕ್ಯನ ಈಗಲೇ ಉಳಿದೆನು ಪಟ್ಟದಯಲಾಗಿ ತನು ಭಾವವಿಲ್ಲ ಮನಸಲನೆ ಇಲ್ಲ ಪರಬ್ರಹ್ಮನ ಈಗಲೇ ಉಳಿದೆನು ಭಕ್ತಬಯಲ. ಯೋಗ ಜಪ ತಪನೆಯ ಮಂಗಳ ಆಯಾಸವಿಲ್ಲದೆ ಸಹಜಾತ್ಮನಾದಿ ದೇಶ ಕಾಲವಿಲ್ಲದ ಭೂತ ಭವಿಷ್ಯತ್ತು ಇಲ್ಲದ ವರ್ತಮಾನಿಯಾಗಿ ಅರವು ಮರವು ಸ್ವಂತದ ಶಿವನಾಗಿ ನನಗೆ ನಾನೇ ಹೌದಂತು ಒಳಗನ್ನು ಮುಚ್ಚದಂತವನಾಗಿ ಈಗಲೇ ಉಳಿದೆನು ಪಟ್ಟಬಯಲಾಗಿ. ನಾನು ಇಲ್ಲ ನನ್ನದಿಲ್ಲದ ನಿರಾಭಾರಿ ಬ್ರಹ್ಮನಾಗಿ ಉಳಿದೆನು ಪಟ್ಟಬಯಲಾಗಿ. ಅನಂತ ಜನ್ಮದ ಪುಣ್ಯದ ಫಲವೇನು ಬಯಸದ ಭಾಗ್ಯವೋ ನನಗಾಯಿತು. ಗಗನಾಗಿರೋ ಬಸವಾಮೃತೇ ಉಸಿರಾಯಿತು ಬದುಕಾಯಿತು ಬದುಕಾಯಿತು ಈಗಲೇ ಉಳಿದೆನು ಭಕ್ತದಯಲಾಗಿ. ನಾನು ನನ್ನದು ಎಂಬ ಆಲೋಚನೆ ಇಲ್ಲದ ಆರೂಢನಾಗಿ ಈಗಲೇ ಉಳಿದೆನು ಭಕ್ತದಯಲಾಗಿ. ಇದು ಬಯಲಾದವರು ಅಯ್ಯೋ ಏನು ಹೇಳೋದಪ್ಪ, ನಿಜವಾದ ದೇವರು ಅವರು ಬಯಲು ದೃಷ್ಟಿ ಸಂಪನ್ನರು. ಏನಾದ್ರು ಬಯಲಲ್ಲೇ ಉಸಿರಾಡುವ ಧೀರರು, ಅದ್ವೈತಾನಂದ ಅನಿಷ್ಠರು, ಕಷ್ಟವಿಲ್ಲದ ಸ್ಪಷ್ಟ ಬ್ರಹ್ಮರು, ಜಾರದ ಜಾಗ್ರವಂತರು, ಕಲ್ಪನೆಗೆ ದೇವರಂತೆ ಇರುವುದೇ ಜಾತ್ರಪ್ಪ. ಕಲ್ಪನೆಗೆ ಬಿಟ್ಟೇವ್ರಿ, ನಮ್ಮನ್ನ ನಾವು ಮುಚ್ಚಾಕೊಂಡ್ ಬಿಡ್ತೇವ್ರಪ್ಪ, ನಮ್ಮನ್ನ ನಾಳೆ ಕಳ್ಕೊತೇವ್ರಿ. ನಮ್ಮೊಳಗೆ ನಾವು ಇರುವ ಒಂದೇ ಒಂದು ಆತ್ಮರಾಗಿರಪ್ಪ. ಅದನ್ನ ಕಲ್ಪನೆ ಆವರಿಸ್ಕೊಂಡಿರ್ತೇವೆ ಅಂದ್ರೆ ನಮ್ಮನ್ನ ನಾವು ಕಳ್ಕೊಂಡ್ ಬಿಡ್ತೇವ್ರಿಪ್ಪ. ಮತ್ತೆ ನಮ್ಮನ್ನ ಹೋಗ್ಬೇಕಾದ್ರೆ ಕಲ್ಪನಾ ಸೃಷ್ಟಿಯಿಂದ ಹೊರಬರ್ಬೇಕಾಗತ್ತಿರಪ್ಪ. ಹೌದ್ರ?
ಸಿನಿಮಾ ಶುರು ಆತ್ರಿ ಪರದೆ ಮುಚ್ಚಾಕೊಂಡಿರ್ತೈತಿರಪ್ಪ. ಸಿನಿಮಾ ಬಂದ್ ಆತ್ರಿ ಪರದೆ ಕೊಲ್ಲಾಕತ್ತಿರಪ್ಪ. ಇದರಂತೇರಿ ಪರೋಕ್ಷದಂತೆ ಅಪರೋಕ್ಷ ಆಗತ್ತ. ಏನಂತೇರಿ? ಹೇಳಪ್ಪ, ಎಷ್ಟು ಚೆನ್ನಾಗಿದೆ ನೋಡಿಯಪ್ಪ. ನಿಸ್ಸಂಶಯ ಮುಕ್ತನಾಗಿ ಇರುವವರ ಚಿಂತನಾರಪ್ಪ. ನಿಸ್ಸಂಶಯವಾಗಿ ಭಕ್ತ ಬಯಲಾಗಿ ಆ ತಮ್ಮ ಸೀಮೆ ಇಲ್ಲದ ಇರುವಿಕೆಗೆ ಸಾಕ್ಷಿಯಾಗಿರುವಂತ ಮಹಿಮರ ಚಿಂತನಾರಪ್ಪ. ಇದು ಶರಣರ ಮಹಾಮನೆಯರಪ್ಪ. ಇದು ಬಯಲು. ಸಂತರ ಪರಂಧಾಮರಪ್ಪ ಬಯಲು. ಜ್ಞಾನಿ ಜನರ ಪರಬ್ರಹ್ಮ ಇದು ಬಯಲು. ದಾಸವರೆಣ್ಯರ ಮಹಾದೈವ ಇದು ಬಯಲು. ಏನರಪ್ಪ ಮಹಾತ್ಮರ ಏನರಪ್ಪ ವಿಶ್ವವ್ಯಾಪಕ ಏನಪ್ಪ ನಿರಂತರವಾದ ಅನಂತವಾಗಿ ಇರುವ ಮಹಾಬಯಲು. ತ್ರಿಕಾಲ ಸಸ್ಯ ಅವಿನಾಶಿ ದೇಹ ಇದ್ರು ಬಯಲಾಗದಂದ್ರೆ ದೇಹ ಹೋಗುವಾಗೂ ಬಯಲಾಗದಂದ್ರೆ ದೇಹವಾದ ಮೇಲೂ ಬಯಲಾಗದಂದ್ರೆ ಇದೇ ಸದ್ಯನ್ಮುಕ್ತ. ಸದ್ಯನ್ಮುಕ್ತಿ ಅಂದ್ರೆ ಒಂದೇ, ಸದ್ಯ ಬಯಲು ಅಂದ್ರೂ ಒಂದೇ ರಪ್ಪ. ಸದ್ಯ ಬ್ರಹ್ಮ ಅಂದ್ರೂ ಒಂದೇ, ಸದ್ಯ ಶಿವನಾಗಿ ಅದಾನಂದ್ರೂ ಒಂದೇ ರಪ್ಪ. ಎಷ್ಟು ಚೆನ್ನಾಗಿದೆ ನೋಡಿಯಪ್ಪ, ನೋಡಿ ಕಾಣಿಸ್ತದ. ಇವು ಒಳಗನ್ನ ತೆರೆದು ತಮ್ಮ ಇರುವಿಕೆಯನ್ನ ನೋಡುವ ಮಹಾಜ್ಞಾನಿಗಳ ಚಿಂತನ. ಜ್ಯೋತಿರ್ಮಾತ್ರ ಸ್ವರೂಪಾಯ ನಿರ್ಮಲ ಜ್ಞಾನ ಚಕ್ಷುರಃ. ಹೇಳ್ತಾರಪ್ಪ, ಒಳಗನ್ನ ತೆರೆದವನು ಅಂದ್ರೂ ಒಂದೇ, ಬಯಲಾದವನು ಅಂದ್ರೂ ಒಂದೇ, ತಮ್ಮನಾದವನು ಅಂದ್ರೂ ಒಂದೇ, ತನು ಮನ ಇಲ್ಲದ ಆತ್ಮನಾದವನು ಅಂದ್ರೂ ಒಂದೇ. ಅರಿವಾಗಿ ಮೆರೆಯುವ ವಿಶ್ವವ್ಯಾಪಕ ಪರಶಿವ ಅಂದ್ರೂ ಒಂದೇ 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 ಮಹಾಬಯಲೇ ನಿನಗೆ ಅನಂತ ವಂದನೆ. ಒಂದೇ ಒಂದೇ ಮಹಾಬಯಲೇ ನಿನಗೆ ಅನಂತ ವಂದನೆ. ಅದು ಅನಂತ ಅದರಪ್ಪ, ಅನಂತ ವಂದನೆ. ಬಯಲೇ ತಾನಾಗಿರುವುದೇ ಅನಂತ ವಂದನೆ. ಓ ಬಯಲೇ, ನನ್ನ ಉಸಿರೇ, ನನ್ನ ಲಕ್ಷವೇ, ನನ್ನ ಪ್ರಜ್ಞೆಯೇ, ನನ್ನ ಚಿತ್ತೇ, ನನ್ನ ಜೀವನ್ಮುಕ್ತವೇ, ನಿನಗೆ ಅನಂತ ವಂದನೆ ಅನ್ಕೊಳ್ತು ತನ್ನ ಲೀಲೆಯೊಳಗೆ ತಾನು ಇರ್ತಾನು. ಇದು ಲೀಲೆ ರಪ್ಪ. ಏನಪ್ಪ ಬಂಧನವಿಲ್ಲದ ಲೀಲೆ, ಚಂಚಲತೆ ಇಲ್ಲದ ಲೀಲೆ, ಕಲ್ಪನೆ ಇಲ್ಲದ ಲೀಲೆ, ಆಲೋಚನೆ ಇಲ್ಲದ ಲೀಲೆ, ಯೋಗ ಜಪತಪ ನೇಮಂಗಳ ಭಾರವಿಲ್ಲದ ಲೀಲೆ, ಸ್ವತಂತ್ರ ತಾನಾದ ಲೀಲೆ, ಇರುವಿಕೆಯಲ್ಲಿ ಕೊರತೆ ಇಲ್ಲದ ಲೀಲೆ. ಇರ್ತದಪ್ಪ ಕೊರತೆ ಅಂದ್ರೆ ಏನು? ಒಂದೇ ಮರವಿಗೆ ಜಾರಬಾರ್ದು ನೋಡ್ರಪ್ಪ. ಅಂದ್ರೆ ಮರವಿಗೆ ಜಾರಬಾರ್ದು ಅಂದ್ರೆ ಒಂದೇ, ಕಲ್ಪನೆಗೆ ಜಾರಬಾರ್ದು ಅಂದ್ರೆ ಒಂದೇ, ಆ ಕಾಲ್ಪನಿಕ ದೃಶ್ಯಗಳಿಗೆ ಏನಪ್ಪ ಜಾರಬಾರ್ದು ಅಂದ್ರು ಒಂದೇ. ಜಾರಿದ್ರೆ ನಾವು ಕೆಳಗೆ ಬಿಡ್ತೀವಿ, ಅವ್ರು ಮ್ಯಾಲ್ ಬಂದು ಕೊಟ್ಟು ಬಿಡ್ತಾವ್ರಪ್ಪ. ಇದೇ ಬಂಧನದ ಜೀವನ. ಹೂನ್ರಪ್ಪ ನೋಡ್ರಪ್ಪ, ದೋಣಿ ತೇಲ್ಬೇಕ್ರಪ್ಪ, ಮುಳಬಾರ್ದ್ರಿ. ನಾವು ಬಯಲೊಳಗ ತೇಲ್ತಾ ಇರ್ಬೇಕ್ರಪ್ಪ. ಈ ಜಗತ್ತಿನ ವ್ಯಾಪಾರದೊಳಗ ಮುಳುಗ್ಲಿಕ್ಕೆ ಹೋಗ್ಬಾರ್ದ್ರಿ. ಅಪ್ಪ ಈ ಬಹಿರಂಗದ ವ್ಯಾಪಾರದೊಳಗೆ ಮುಳುಗ್ಲಿಕ್ಕೆ ಹೋಗ್ಬಾರ್ದ್ರಪ್ಪ. ನನ್ನದೇ ಯಾವ ನಾನು, ಇದು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಹಣ, ನನ್ನ ಹೆಣ, ಇದ್ರೊಳಗ್ ಮುಳುಗ್ಲಾಕ್ ಹೋಗ್ಬಾರ್ದ್ರಿ. ಏನಂತೀರ? ಈ ಭಕ್ತಿ ಪದದಲ್ಲಿ ಮಹಾತ್ಮರು ಕೇಳಿಸೋ ಇಲ್ಲ ಮುಲಾಜಿಸೋ ಅಂದ್ರೆ ಬೈಲಿಗೆ ಬಯಲೇ ಪರಬ್ರಹ್ಮ, ಬಯಲೇ ಪರಶಿವ, ಬಯಲೇ ವಿಶ್ವಾಧಾರ, ಬಯಲೇ ತ್ರಿಕಾಲ ಸತ್ಯ, ಬಯಲೇ
ಅಲ್ಲಿ ಚಂದ್ರ ಸೂರ್ಯನಿಗೂ ವಾಯುದೇವನಿಗೂ ಗಂಗೆ ಸುರಿದು ನದಿಯಾಗಿ ಹರಿಯಲಿಕ್ಕೂ ಜೀವಿಗಳ ಆಗಮನಕ್ಕೆ ಜೀವಿಗಳ ಪಾಲನೆಗೆ ಜೀವಿಗಳ ಯಾತ್ರೆ ಮುಕ್ತಾಯಕ್ಕೆ ಬಯಲೇ ಆಧಾರ ಆಗುತ್ತೆ. ಅದಕ್ಕೆ ಮಹಾಕಾರಣ ಅಂತಾರೆ. ಏನಂತಾರೆ? ಮಹಾಕಾರಣ. ಬಯಲಿಗೆ ಮಹಾಕಾರಣ ಅಂತಾರೆ. ಅಪ್ಪ